ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಟಾಪಿಕ್ ತಾವೆಲ್ಲರೂ ಕೇಳ್ತಾ ಇದ್ರಿ ಸರ್ ಫೆಬ್ರವರಿ ಫುಲ್ ಮಂತ್ ಕರೆಂಟ್ ಅಫೇರ್ಸ್ ಮಾಡಿ ಅಂತ ನೋಡಿ ಫೆಬ್ರವರಿ ಫುಲ್ ಮಂತ್ ಕರೆಂಟ್ ಅಫೇರ್ಸ್ ಅನ್ನು ಮಾಡ್ತಾ ಇದೀವಿ ಸೊ ದ್ಯಾಟ್ ಈ ವಿಡಿಯೋದಲ್ಲಿ ನಾವೇನು ಮಾಡ್ತೀವಿ ಅಂದ್ರೆ ಟಾಪ್ ಫಿಫ್ಟಿ ಕ್ವಶನ್ಸ್ಗಳನ್ನು ಡಿಸ್ಕಶನ್ ಮಾಡ್ತೀವಿ ಆ ಫಿಫ್ಟಿ ಗಳು ನಮ್ಮ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು ಅಂಥ ಕ್ವಶನ್ಸ್ಗಳನ್ನು ನಾವು ಡಿಸ್ಕಷನ್ ಮಾಡ್ತೀವಿ ಸೊ ದ್ಯಾಟ್ ಇಲ್ಲಿ ಏನಂದರೆ ಒಂದು ನಿಮಗೆ ಸೂಚನೆ ಏನಂದರೆ ವಿಡಿಯೋನ್ನ ಸ್ಕಿಪ್ ಮಾಡದೆ ನೀವು ಕೊನೆವರೆಗೂ ನೋಡಿ ಇಟ್ಸ್ ಬಿಕಮ್ ವೆರಿ ಹೆಲ್ಪ್ಫುಲ್ ಅದಾಯ್ತಾ ಒಳ್ಳೆಯ ಜೋಶೊಂದಿಗೆ ಈ ಫೆಬ್ರವರಿ ಮಂತ್ ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲೇ ಪ್ರಶ್ನೆ ಅಂತ ಕೇಳಿದ್ರಂದ್ರೆ ಆರ್ಥಿಕ ಸಮೀಕ್ಷೆಯನ್ನ ಸಿದ್ಧಪಡಿಸುವ ಸಚಿವಾಲಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದ್ರೆ ಹಣಕಾಸು ಸಚಿವಾಲಯ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸೊ ಇದ್ರ ಕುರಿತು ನಾವು ಡಿಸ್ಕಷನ್ ಮಾಡೋಣ ನೋಡಿ ಏನಿದು ಆರ್ಥಿಕ ಸಮೀಕ್ಷೆ ಅಂದರೆ ದಟ್ ಇಸ್ ಭಾರತದ ಆರ್ಥಿಕ ಸಮೀಕ್ಷೆಯು ಹಣಕಾಸು ಸಚಿವಾಲಯ ಬಿಡುಗಡೆ ಮಾಡುವ ವಾರ್ಷಿಕ ವರದಿಯಾಗಿದೆ ಪ್ರತಿ ವರ್ಷ ಬಿಡುಗಡೆ ಮಾಡಲಾಗುತ್ತೆ ಏನು ಬಿಡುಗಡೆ ಮಾಡಲಾಗುತ್ತೆ ಎಕನಾಮಿಕ್ ಸರ್ವೆ ಬಿಡುಗಡೆ ಮಾಡಲಾಗುತ್ತೆ ಈ ಎಕನಾಮಿಕ್ ಸರ್ವೆ ಯಾವ ಮಿನಿಸ್ಟ್ರಿ ಬಿಡುಗಡೆ ಮಾಡುತ್ತೆ ಸೆಂಟ್ರಲ್ ಫಿನಾನ್ಷಿಯಲ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿ ಏನು ಮಾಡುತ್ತೆ ಬಿಡುಗಡೆ ಮಾಡುತ್ತೆ ಈ ಒಂದು ಆರ್ಥಿಕ ವರ್ಷದಲ್ಲಿ ದೇಶದ ಆರ್ಥಿಕ ಕಾರ್ಯಕ್ಷಮತೆಯನ್ನು ವಿವರಣೆ ಮಾಡುತ್ತೆ ಇನ್ನು ಆರ್ಥಿಕ ವರ್ಷ ಫೈನಾನ್ಸಿಯಲ್ ಏರ್ ಅಥವಾ ಫಿಸಿಕಲ್ ಏರ್ ಅಂತ ಹೇಳ್ತೀವಿ ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಏಪ್ರಿಲ್ ಒಂದರಿಂದ ಸ್ಟಾರ್ಟ್ ಆಗಿ ಮಾರ್ಚ್ ಮೂವತ್ತೊಂದಕ್ಕೆ ಎಂಡ್ ಆಗುತ್ತೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡೋಣ ನೋಡಿ ನೆಕ್ಸ್ಟ್ ಪ್ರಶ್ನೆ ಏನಂತ ಕೇಳಿದೆ ಭಾರತ ಯಾವ ಭಾಗದಲ್ಲಿ ಮ್ಯಾಂಗ್ರೋವ್ ಕಾಡುಗಳು ಹೆಚ್ಚಾಗಿ ಕಂಡು ಬರುತ್ತವೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕರಾವಳಿ ಪ್ರದೇಶದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಮ್ಯಾಂಗ್ರೋವ್ಸ್ ಕಾರ್ಡುಗಳು ಭಾರತದ ಯಾವ ಭಾಗದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತವೆ ಅಂದರೆ ಅವು ಕೋಸ್ಟಲ್ ಏರಿಯಾಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾವ ಹಾಗಾದ್ರೆ ಇದ್ರ ಮೇಲೆ ಪ್ರಶ್ನೆನೇ ಯಾಕೆ ಕೇಳಲಾಗಿತ್ತು ಇದು ಒಂಥರ ಸ್ಟ್ಯಾಟಿಕ್ ತರ ಅನಿಸ್ತಾ ಇದೆಲ್ಲ ಸರ್ ಅಂತ ಕೇಳಬಹುದು ನೋಡಿ ಯಾಕೆ ಕೇಳಲಾಗಿತ್ತು ಅಂದ್ರೆ ತಮ್ಮೆಲ್ಲರೂ ಗೊತ್ತಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಫೆಬ್ರವರಿಯಲ್ಲಿ ಏನಾಯ್ತು ಅಂದ್ರೆ ಯೂನಿಯನ್ ಬಜೆಟ್ ಅನ್ನ ಮಂಡನೆ ಮಾಡಿದ್ರು ಅಂದ್ರೆ ಕೇಂದ್ರ ಬಜೆಟ್ ಅನ್ನ ಮಂಡನೆ ಮಾಡಲಾಗಿತ್ತು ಆ ಕೇಂದ್ರ ಬಜೆಟ್ ಅಲ್ಲಿ ಒಂದು ಮಿಸ್ತಿ ಅಂತಕ್ಕಂಥ ಯೋಜನೆಯನ್ನ ಜಾರಿಗೊಳಿಸಿದ್ದಾರೆ ಸೊ ದಟ್ ಈ ಯೋಜನೆ ಪ್ರಮುಖ ಉದ್ದೇಶ ಅಂದ್ರೆ ಮ್ಯಾಂಗ್ರೋವ್ ಕಾರ್ಡ್ಗಳನ್ನ ಸಂರಕ್ಷಣೆ ಮಾಡೋದು ಮ್ಯಾಂಗ್ರೋವ್ ಕಾರ್ಡ್ಗಳಿಗೆ ಸಂರಕ್ಷಣೆ ಮಾಡೋಕ್ಕೂ ಕ್ಯಾಂಪ್ ಅಂತಕ್ಕಂಥ ಫಂಡು ಮತ್ತು ಎಂ ಜಿ ನರೆಗೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಏನಿದೆ ಇದರಲ್ಲಿ ಫಂಡನ್ನು ಫಂಡ್ ಯೂಸ್ ಮಾಡಿಕೊಂಡು ಏನು ಮಾಡಲಾಗುತ್ತಂದ್ರೆ ಈ ಒಂದು ಕೋಸ್ಟಲ್ ಏರಿಯಾದಲ್ಲಿ ಇರ್ತಕ್ಕಂಥ ಮ್ಯಾಂಗ್ರೋವ್ ಕಾರ್ಡ್ಗಳನ್ನ ಪ್ರೊಟೆಕ್ಷನ್ ಮಾಡೋದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಇನ್ನು ಕೆಳಗಿನ ಯಾವ ರಾಷ್ಟ್ರವು ಅವಕಾಶನ ಸದಸ್ಯ ರಾಷ್ಟ್ರವಾಗಿಲ್ಲ ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಲಿ ಅವಕಾಶ ಅಂದ್ರೆ ಇದೊಂದು ಸಂಘಟನೆಯಾಗಿದ್ದು ಒಂದು ಡಿಫೆನ್ಸ್ ಟ್ರೀಟಿ ಆಗಿದ್ದು ಡಿಫೆನ್ಸ್ ಟ್ರೀಟಿ ಯಾವ ದೇಶಗಳ ಮಧ್ಯದಲ್ಲಿ ಸರಿಯಾಗಿ ಸೂಚಿಸುತ್ತೆ ಆಸ್ಟ್ರೇಲಿಯಾ ಯು ಕೆ ತದನಂತರದಲ್ಲಿ ಯು ಎಸ್ ಮೂರು ದೇಶಗಳ ಮಧ್ಯದಲ್ಲಿರತಕ್ಕಂಥ ಒಂದು ಡಿಫೆನ್ಸ್ ಟ್ರೀಟಿ ಅಂತ ಹೇಳ್ತೀವಿ ಎರಡ್ ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ನಲ್ಲಿ ಆಸ್ಟ್ರೇಲಿಯಾ ಬ್ರಿಟನ್ ಮತ್ತು ಅಮೆರಿಕ ಸೇರಿಕೊಂಡು ಮಾಡಿರುವ ತ್ರಿಪಕ್ಷೀಯ ಭದ್ರತಾ ಒಪ್ಪಂದವನ್ನೇ ನಾವು ಆಕಾಶ್ ಅಂತ ಹೇಳ್ತೀವಿ ಇದರದ ಒಂದು ಪ್ರಮುಖ ಉದ್ದೇಶ ಅಂದರೆ ಇಂಡೋ ಪೆಸಿಫಿಕ್ ಸಾಗರಗಳಿಂದ ಆವೃತ್ತಿವಾಗಿರುವ ಈ ಆಸ್ಟ್ರೇಲಿಯಾವನ್ನು ಅಸಜ್ಜಗೊಳಿಸುವುದು ಅಂದ್ರೆ ಸ್ಟ್ರಾಂಗ್ ಮಾಡುವುದು ಚೀನಾದ ವಿರುದ್ಧವಾಗಿ ಇದರ ಒಂದು ಪ್ರಮುಖ ಉದ್ದೇಶವಾಗಿದೆ ಭಾರತ ಯಾವ ದೇಶದ ನೆರವಿಗೆ ಆಪರೇಷನ್ ದೋಸ್ತಿ ಕೈಗೊಂಡಿದೆ ಅಂತ ಪ್ರಶ್ನೆಯನ್ನ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದೆ ಇದಕ್ಕೆ ನಾಲ್ಕನೇ ಆಪ್ಷನ್ ಒಂದು ಮತ್ತು ಎರಡು ಸರಿಯಾಗಿರ್ತಕ್ಕಂಥ ಉತ್ತರ ತಮ್ಮೆಲ್ಲರ ಗೊತ್ತಿದೆ ಏನಂದ್ರೆ ಫೆಬ್ರವರಿ ತಿಂಗಳಲ್ಲಿ ಒಂದು ಭಯಾನಕವಾಗಿರ್ತಕ್ಕಂಥ ಭೂಕಂಪವಾಯಿತು ಎಲ್ಲಿ ಟರ್ಕಿ ಮತ್ತು ಸಿರಿಯಾದಲ್ಲಿ ಈ ಟರ್ಕಿ ಮತ್ತು ಸಿರಿಯಾಕ್ಕೆ ಒಂದು ಅಗತ್ಯ ವಸ್ತುಗಳ ಒಂದು ಆ ಪೂರೈಕೆ ಮಾಡೋಕ್ಕೋಸ್ಕರ ಭಾರತ ಏನು ಮಾಡ್ತಂದ್ರೆ ಒಂದು ಆಪರೇಷನ್ ಅನ್ನು ಕೈಗೊಂಡಿದೆ ಆ ಆಪರೇಷನ್ಗೆ ಏನಂತ ಅಂತ ಅಂದ್ರೆ ಆಪರೇಷನ್ ದೋಸ್ತ್ ಅಂತ ಹೆಸರಿಟ್ಟಲಾಯಿತು ಈ ಆಪರೇಷನ್ ದೋತ್ ದೋಸ್ತದ ಮೂಲಕ ಸಿರಿಯಾ ಮತ್ತು ಟರ್ಕಿಗಳಿಗೆ ಏನು ಮಾಡಲಾಗಿತ್ತು ಅಂದರೆ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡಲಾಗ್ತಾ ಇತ್ತು ಟರ್ಕಿ ಮತ್ತು ಸಿರಿಯಾದಲ್ಲಿ ಭೂಕಂಪಗಳು ಉಂಟಾಗುತ್ತಿವೆ ಗೊತ್ತಿದೆ ನಮಗೆ ಉಂಟು ಉಂಟಾಗಿವೆ ಇನ್ನು ಭಾರತ ಮತ್ತು ಸಿರಿಯಾ ಭಾರತವು ಸಿರಿಯಾ ಮತ್ತು ಟರ್ಕಿಯಲ್ಲಿ ಅಗತ್ಯ ವಸ್ತುಗಳ ಒಂದು ನೆರವಿಗೆ ಏನು ಮಾಡಿದೆ ಅಂದರೆ ಆಪರೇಷನ್ ದೋಸ್ತಕ ಮೂಲಕ ನೀಡುತ್ತದೆ ಈಗಾಗಲೇ ನಾನು ಎಕ್ಸ್ಪ್ಲೈನ್ ಮಾಡಿದಿನಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಡೆಯುತ್ತಿರುವ ಏರೋ ಇಂಡಿಯಾ ಶೋ ನಡೆದು ಹೋಗಿದೆ ಈಗ ಅಥವಾ ಫೆಬ್ರವರಿ ಮಾಡ್ತಾ ಇದೀವಿ ನಾವು ಫೆಬ್ರವರಿಯಲ್ಲಿ ನಡೆದು ಹೋಗಿದೆ ಸೊ ಈ ನಡೆದಿರುವ ಈ ಶೋ ಎಷ್ಟನೇ ಆವೃತ್ತಿ ಆಗಿದೆ ಅಂತ ಪ್ರಶ್ನೆಯನ್ನ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂತ ಉತ್ತರ ಅಂದ್ರೆ ಇದು ಹದಿನಾಲ್ಕನೇ ಆವೃತ್ತಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಡೆದಿರ್ತಕ್ಕಂಥ ಯಾವ ಶೋ ಏರೋ ಇಂಡಿಯಾ ಶೋ ಅಂತ ಹೇಳ್ತೀವಿ ಸೊ ದಟ್ ಈ ಏರೋ ಇಂಡಿಯಾ ಶೋ ಎಷ್ಟನೇ ಆವೃತ್ತಿ ಅಂದ್ರೆ ಹದಿನಾಲ್ಕನೇ ಆವೃತ್ತಿಯಾಗಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು ಏರೋ ಇಂಡಿಯಾ ಶೋ ಬಗ್ಗೆ ಮಾತಾಡ್ತಾ ಬಂದಾಗ ಇದು ಪ್ರತಿ ಎರಡು ವರ್ಷಕ್ಕೆ ಒಂದು ಬಾರಿ ನಡೆಸಲಾಗುತ್ತೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪ್ರಾರಂಭ ಮಾಡಲಾಯಿತು ಪ್ರತಿ ಬಾರಿ ಬೆಂಗಳೂರಿನ ಯಲಂಕದಲ್ಲೇ ನಡೆಯುತ್ತೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು ಏಷ್ಯಾದ ಅತಿ ದೊಡ್ಡ ಏರೋ ಶೋ ಆಗಿದೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಈ ಆಯೋಜನೆಯನ್ನು ಮಾಡುತ್ತೆ ಯಾವುದು ಏರೋ ಇಂಡಿಯಾ ಶೋ ಇವೆಲ್ಲ ಇಂಪಾರ್ಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳು ಇನ್ನು ಎರಡು ಸಾವಿರದ ಇಪ್ಪತ್ತೊಂದರ ಒಂದು ಧ್ಯೇಯ ವ್ಯಾಕ್ ರನ್ ವೇ ಟು ದ ಬಿಲಿಯನ್ ಅಪಾರ್ಚುನಿಟಿ ಅಂತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತೊಂದರ ದೇಯವಕ್ಕೆ ಕನ್ಸೀವ್ ಇಂಡಿಜನೈಸ್ ಅಂಡ್ ಕೊಲಾಬರೇಟಿವ್ ಅಂತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ದೇವ ಸೇಮ್ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನಿತ್ತು ಅದೇ ಇದೆ ಅಂದ್ರೆ ರನ್ ಅವೇ ಟು ದ ಬಿಲಿಯನ್ ಅಪಾರ್ಚುನಿಟಿ ನೋಡಿ ಇದೇ ತರನಾಗಿ ನಿಮಗೆ ಕ್ವಾಲಿಟೀಸ್ ಮತ್ತು ಕಂಟೆಂಟ್ ನೋಟ್ಸ್ ಗಳನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ಯಾವ ತರ ಎಂ ಸಿ ಗಳಲ್ಲಿ ಕೊಡ್ತಾ ಇದ್ದೀವಿ ಅದೇ ತರ ಎಂ ಸಿ ಕ್ಯೂ ಎಮ್ ಸಿ ಕ್ಯೂ ಇರುತ್ತೆ ಆದ್ರೆ ರಿಲೇಟೆಡ್ ಆಗಿರ್ತಕ್ಕಂಥ ಡೀಟೈಲ್ಡ್ ಇನ್ಫಾರ್ಮೇಷನ್ ಇರುತ್ತೆ ನಾವು ಡೈಲಿ ನಿಮಗೆ ಕರೆಂಟ್ ಅಫೇರ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ ಸೊ ನಿಮಗೆ ಏನಾದ್ರೂ ಇನ್ ಕೇಸ್ ಅಂದ್ರೆ ವಿಡಿಯೋಸ್ ವಿಡಿಯೋಸ್ಗಳು ನೋಡೋಕ್ಕಾಗಿರಲಿಲ್ಲ ಅಂದ್ರೆ ಈ ತರ ಒಂದು ಮಂತ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಬೇಕಂದ್ರೆ ನಾವೇನು ಮಾಡ್ತೀನಿ ನಿಮಗೆ ಪ್ರೊವೈಡ್ ಮಾಡ್ತೀವಿ ಅಂದ್ರೆ ಫಿಫ್ಟೀನ್ ಡೇಸ್ ಒಂದು ಬಾರಿ ಕೊಡ್ತೀವಿ ಫಿಫ್ಟೀನ್ ಡೇಸ್ಗೆ ಟ್ವೆಂಟಿ ಆಗುತ್ತೆ ಒನ್ ಮಂತ್ಗೆ ಫೋರ್ಟಿ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜಾನ್ ಇಂದ ಏಪ್ರಿಲ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ನಿಮ್ಗೆ ಎಷ್ಟು ಅಂದರೆ ಒನ್ ಫೋರ್ಟಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಜಾನಿಂದ ಏಪ್ರಿಲ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಸಿಕ್ಸ್ ಫೋರ್ಟಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ಏಪ್ರಿಲ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ನಿಮಗೆ ಸಿಕ್ಸ್ ಸಿಕ್ಸ್ಟಿ ಆಗುತ್ತೆ ಐದಾರು ಫೋನ್ಪೇ ಗೂಗಲ್ ಪೇ ಪೇ ಟಿ ಎಂ ವಿಮೇ ಮುಖಾಂತರ ಈ ನಂಬರಿಗೆ ಪೇ ಮಾಡೋದನ್ನು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಸ್ಕ್ರೀನ್ಶಾಟನ್ನು ಕಳಿಸಿದ್ರೆ ನಮ್ಮ ನೋಟ್ಸ್ಗಳನ್ನು ತಮಗೆ ಸಾಫ್ಟ್ ಫಾರ್ಮೆಟಲ್ಲಿ ಕಳಿಸ್ತೀವಿ ಎಸ್ ನೆಕ್ಸ್ಟ್ ನೋಡೋಣ ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಸತತ ಎರಡನೇ ಬಾರಿಗೆ ವಿಶ್ವದ ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿನಿ ಎಂಬ ಕಿರೀಟ ತೊಟ್ಟವರು ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ನತೀಶಾ ಅಂತಕ್ಕಂಥವ್ರು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ವೆರಿ ಇಂಪಾರ್ಟೆಂಟ್ ಇತ್ತೀಚೆಗೆ ಭಾರತೀಯ ವಾಯುಪಡೆ ಉಪ ಮುಖ್ಯಸ್ಥರಾಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಎ ಪಿ ಸಿಂಗ್ ಇಸ್ ದ ರೈಟ್ ಆನ್ಸರ್ ಭಾರತೀಯ ವಾಯುಪಡೆ ನಾವು ಮಾತಾಡ್ತಾ ಬಂದಾಗ ಸ್ಥಾಪನೆ ಆಗುವ ಒಂದು ಸಾವಿರದ ಒಂಬೈನೂರ ಮೂವತ್ತೆರಡು ಅಕ್ಟೋಬರ್ ಎಂಟರಂದು ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಪ್ರಸ್ತುತ ಮುಖ್ಯಸ್ಥರು ಯಾರಂದ್ರೆ ರಾಮ್ ಚೌಧರಿ ಇದಾರೆ ದೇಹ ವಾಕ್ಯ ಟಚಿಂಗ್ ದಿ ಸ್ಕೈ ಗ್ಲೋರಿ ಅಂತಕ್ಕಂಥದ್ದು ಇದರ ಒಂದು ಮೊದಲ ಏರ್ ಚೀಫ್ ಮಾರ್ಷಲ್ ಯಾರಂದ್ರೆ ಸುಬ್ರಟೋ ಮುಖರ್ಜಿ ಅವರು ಏರ್ ಚೀಫ್ ಮಾರ್ಷಲ್ ಆಗಿ ಕೆಲಸವನ್ನ ಮಾಡಿದ್ದಾರೆ ಏರ್ ಚೀಫ್ ಮಾರ್ಷಲ್ ಅಂದ್ರೆ ಈ ಒಂದು ವಾಯುಪಡೆ ಮುಖ್ಯಸ್ಥರನ್ನ ಆ ರೀತಿ ಕರೆಯಲಾಗುತ್ತೆ ಕೆಳಗಡೆ ಯಾವ ವಿಧಿಯು ಕೇಂದ್ರ ಬಜೆಟ್ ಕುರಿತು ತಿಳಿಸುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ನೂರ ಹನ್ನೆರಡನೇ ವಿಧಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ತಮ್ಮೆಲ್ಲರೂ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತ್ ಏನಾಗಿದೆ ಬಜೆಟ್ ಅನ್ನ ಮಂಡನೆ ಆಗಿದೆ ಆ ಬಜೆಟ್ ಅನ್ನ ಮಂಡನೆ ಮಾಡೋಕ್ಕೆ ಯಾವ ವಿಧಿ ಅಂದ್ರೆ ನೂರ ಹನ್ನೆರಡನೇ ವಿಧಿ ತಿಳಿಸುತ್ತೆ ಹಾಗಾದ್ರೆ ಇದ್ರ ಕುರಿತು ಕೂಡ ನಾವು ಡಿಸ್ಕಶನ್ ಮಾಡೋಣ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಜೆಟ್ ಅನ್ನು ಕೇಂದ್ರ ಸಚಿವೆ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದ್ದಾರೆ ಅವರು ಮಂಡನೆ ಮಾಡಿದ್ದಿದ್ದು ಐದನೇ ಬಜೆಟ್ ಆಗಿದೆ ಇನ್ನು ಭಾರತ ಬಜೆಟ್ ಮಂಡನೆ ಮಾಡಿದ ಎರಡನೇ ಮಹಿಳೆ ಯಾರಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ಅಂತ ಹೇಳ್ತೀವಿ ಭಾರತ ಡಿಜಿಟಲ್ ಬಜೆಟ್ ಮಂಡನೆ ಮಾಡಿದ ಮೊದಲ ಮಹಿಳೆ ಯಾರಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ಅತಿ ಉದ್ದನೇ ಬಜೆಟ್ ಮಂಡನೆ ಮಾಡಿದ ಮೊದಲ ಮಹಿಳೆ ಯಾರಂದ್ರೆ ಅವರು ನಿರ್ಮಲಾ ಸೀತಾರಾಮನ್ ಎಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಇವರೆಲ್ಲರು ಯಾರಂದ್ರೆ ನಿರ್ಮಲಾ ಸೀತಾರಾಮನ್ ಅವರ ಒಂದು ವಿಶೇಷತೆಗಳು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ನೋಡ್ರಿ ಭಾರತ ಬಜೆಟ್ ಮಂಡನೆ ಮಾಡಿದ ಎರಡನೇ ಮಹಿಳೆ ನಿರ್ಮಲಾ ಸೀತಾರಾಮನ್ ಮೊದಲ ಮಹಿಳೆ ಇಂದಿರಾ ಗಾಂಧಿ ಸಹಿತ ಮೊದಲ ಮಹಿಳೆ ಇಂದಿರಾ ಗಾಂಧಿ ಭಾರತ ಡಿಜಿಟಲ್ ಬಜೆಟ್ ಮಂಡನೆ ಮಾಡಿದ ಮೊದಲ ಮಹಿಳೆಯು ಕೂಡ ನಿರ್ಮಲಾ ಸೀತಾರಾಮನ್ ಅತಿ ಉದ್ದನೇ ಬಜೆಟ್ ಅನ್ನ ಮಂಡನೆ ಮಾಡಿದ ಮೊದಲ ಮಹಿಳೆ ಯಾರಂದ್ರೂ ಕೂಡ ನಿರ್ಮಲಾ ಸೀತಾರಾಮನ್ ಇನ್ನ ಬಜೆಟ್ ಅಂದ್ರೆ ಏನಂದ್ರೆ ಸಿಂಪಲ್ ಆಗಿ ತಮಗೆ ಗೊತ್ತಿದೆ ಆರ್ಥಿಕ ವರ್ಷಕ್ಕೆ ಸರ್ಕಾರದ ಆದಾಯ ಮತ್ತು ವೆಚ್ಚದ ಅನುಪಾತವನ್ನು ತಿಳಿಸುತ್ತೆ ಆರ್ಥಿಕ ವರ್ಷ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರ ಇರುತ್ತೆ ಹೇಳಿದಿರಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಬಜೆಟ್ ಅನ್ನ ಅಮೃತ ಕಾಲದ ಬಜೆಟ್ ಎಂದು ಹಣಕಾಸು ಸಚಿವರು ಉಲ್ಲೇಖಿಸಿದ್ದಾರೆ ಅರ್ಥ ಆಯ್ತಾ ಭಾರತ್ ಎಟ್ ಹಂಡ್ರೆಡ್ ಬಜೆಟ್ನ ಒಂದು ಮುನ್ನುಡಿಯಾಗಿದೆ ಇಂಪಾರ್ಟೆಂಟ್ ಬ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಪ್ರಸ್ತಾಪಿಸಲಾಗಿರ್ತಕ್ಕಂಥ ಬಜೆಟ್ನ ಮುನ್ನುಡಿ ಏನು ಅಂತಕ್ಕಂಥ ಪ್ರಶ್ನೆ ಕೇಳಬಹುದು ಗೊತ್ತಿರ್ಬೇಕು ನೋಡ್ರಿ ಭಾರತ್ ಎಟ್ ಹಂಡ್ರೆಡ್ ಅಥವಾ ಅಮೃತ ಕಾಲದ ಬಜೆಟ್ ಅಂತ ನಾವು ಹೇಳ್ತೀವಿ ಇನ್ನು ಬಜೆಟ್ ಅನ್ನ ಮಂಡನೆ ಮಾಡಿದ್ರೆ ಅಂದ್ರೆ ಸರ್ಕಾರಕ್ಕೆ ಯಾವ ಕ್ಷೇತ್ರ ಯಾವ ಯಾವ ಕ್ಷೇತ್ರಗಳಿಂದ ಎಷ್ಟೆಷ್ಟು ಹಣ ಬರುತ್ತೆ ಇನ್ನು ಸರ್ಕಾರ ಎಷ್ಟು ವೆಚ್ಚ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಒಂದು ಸರ್ಕಾರಕ್ಕೆ ಬರ್ತಕ್ಕಂಥ ರೆವೆನ್ಯೂ ಬಗ್ಗೆ ನೋಡ್ತಾ ಬಂದಾಗ ಇಲ್ಲಿ ರೂಪಾಯಿ ಗಳಿಕೆ ರೂಪಾಯಿಗಳಿಕೆಂದರೆ ಸರ್ಕಾರಕ್ಕೆ ಅತಿ ಹೆಚ್ಚು ಸಾಲ ಮತ್ತು ಇತರೆ ಬಾಧ್ಯತೆಯಿಂದ ಬರುತ್ತೆ ನಲ್ವತ್ನಾಲ್ಕು ಪರ್ಸೆಂಟೇಜು ಇನ್ನು ಕಾರ್ಪೊರೇಷನ್ ತೆರಿಗೆಯಿಂದ ಹದಿನೈದು ಪರ್ಸೆಂಟೇಜ್ ಬರುತ್ತೆ ಆದಾಯ ತೆರಿಗೆಯಿಂದ ಹದಿನೈದು ಪರ್ಸೆಂಟೇಜು ತದನಂತರದಲ್ಲಿ ಸೀಮಾ ಸುಂಕದಿಂದ ನಾಲ್ಕು ಪರ್ಸೆಂಟೇಜು ತದನಂತರದಲ್ಲಿ ಕೇಂದ್ರ ಅಬಕಾರಿ ತೆರಿಗೆ ಏಳು ಪರ್ಸೆಂಟೇಜು ಜಿ ಎಸ್ ಟಿಯಿಂದ ಹದಿನೇಳು ಪರ್ಸೆಂಟೇಜು ತೆರಿಗೆಯೇತರ ಮೂಲಗಳಿಂದ ಆರು ಪರ್ಸೆಂಟೇಜು ತದನಂತರದಲ್ಲಿ ಸಾಲ ಸಾಲಯೇತರ ಬಂಡವಾಳದಿಂದ ಎರಡು ಪರ್ಸೆಂಟೇಜು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಯಾವ ಮೂಲದಿಂದ ಅತಿ ಹೆಚ್ಚಾಗಿ ಬರುತ್ತೆ ಯಾವ ಮೂಲದಿಂದ ಕಡಿಮೆ ಬರುತ್ತೆ ಇನ್ನು ಆದಾಯ ತೆರಿಗೆಯಿಂದ ಎಷ್ಟು ಬರುತ್ತೆ ಕಾರ್ಪೊರೇಷನ್ ತೆರಿಗೆಯಿಂದ ಎಷ್ಟು ಬರುತ್ತೆ ಇವೆಲ್ಲ ಕೇಳ್ತಿರ್ತಾರ ಗೊತ್ತಿರಬೇಕು ಇನ್ನು ರೂಪಾಯಿ ಎಲ್ಲಿ ವೆಚ್ಚ ಮಾಡ್ತಾ ಇದ್ದಾರೆ ಅಂದ್ರೆ ನೋಡ್ತಾ ಬಂದಾಗ ಇಲ್ಲಿ ನಾವು ಕೇಂದ್ರ ಪ್ರಾಯೋಜಿತ ಯೋಜನೆಗಳಿಗೆ ಒಂಬತ್ತು ಪರ್ಸೆಂಟೇಜು ಕೇಂದ್ರದ ಯೋಜನೆಗಳಿಗೆ ಹದಿನೇಳು ಪರ್ಸೆಂಟೇಜು ಇನ್ನು ಬಡ್ಡಿ ಪಾವತಿಗೆ ಇಪ್ಪತ್ತು ಪರ್ಸೆಂಟೇಜು ರಕ್ಷಣಾ ವೆಚ್ಚಕ್ಕೆ ಎಂಟು ಪರ್ಸೆಂಟೇಜು ಸಬ್ಸಿಡಿಗಳಿಗೆ ಏಳು ಪರ್ಸೆಂಟೇಜು ಇನ್ನು ಹಣಕಾಸು ಆಯೋಗದ ಇತರ ವರ್ಗಾವಣೆಗಳಿಗೆ ಒಂಬತ್ತು ಪರ್ಸೆಂಟೇಜು ತದನಂತರದಲ್ಲಿ ರಾಜ್ಯಗಳ ತೆರಿಗೆ ಮತ್ತು ಸುಂಕಗಳ ಸವಾಲಿಗೆ ಹದಿನೆಂಟು ಪರ್ಸೆಂಟೇಜು ಇನ್ನು ಇತರ ವೆಚ್ಚಗಳಿಗೆ ಎಂಟು ಕೊಡಲಾಗುತ್ತೆ ಎಲ್ಲ ಫ್ಯಾಕ್ಟ್ಸ್ಗಳು ಇಂಪಾರ್ಟೆಂಟ್ ಅತಿ ಹೆಚ್ಚಾಗಿ ಇಲ್ಲಿ ಬಡ್ಡಿ ಪಾವತಿ ಮಾಡ್ತೀವಿ ಇನ್ನು ಅತಿ ಹೆಚ್ಚಾಗಿ ದುಡ್ಡ ಸಾಲ ಮತ್ತು ಇತರ ಬಾಧ್ಯತೆಗಳಿಂದ ಬರುತ್ತೆ ಎರಡು ಫ್ಯಾಕ್ಟ್ ಗೊತ್ತಿರಬೇಕು ಇನ್ನು ಅಲೋಕೇಶನ್ ಸ್ಪೆಸಿಫಿಕ್ ಮಿನಿಸ್ಟ್ರಿ ಅಂದ್ರೆ ಒಂದು ಮಿನಿಸ್ಟ್ರಿ ಯಾವ ಮಿನಿಸ್ಟ್ರಿ ನಾವು ಎಷ್ಟು ದುಡ್ಡು ಕೊಟ್ಟಿದೀವಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅತಿ ಹೆಚ್ಚಾಗಿ ಯಾವ ಮಿನಿಸ್ಟ್ರಿಗೆ ನಾವು ದುಡ್ಡನ್ನು ಇಟ್ಟಿದೀವಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ನೋಡ್ರಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ಗೆ ಹೈಯೆಸ್ಟ್ ಅಮೌಂಟ್ ನೀಡಲಾಗಿದೆ ಅದು ಫೈವ್ ಪಾಯಿಂಟ್ ಫೋರ್ ಲ್ಯಾಕ್ ಕ್ರೋರ್ ಅಂತ ಹೇಳ್ತೀವಿ ಇನ್ನು ಮಿನಿಸ್ಟ್ರಿ ಆಫ್ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ಗೆ ಟೂ ಪಾಯಿಂಟ್ ಸೆವೆಂಟಿ ಇನ್ನ ಮಿನಿಸ್ಟ್ರಿ ಆಫ್ ರೈಲ್ವೆಗೆ ಟೂ ಪಾಯಿಂಟ್ ಫೋರ್ಟಿ ಒನ್ ಇನ್ನ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅಂಡ್ ಫುಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ಗೆ ಟೂ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟೇಜನ್ನು ಕೊಡಲಾಗಿದೆ ಇವೆಲ್ಲ ಫ್ಯಾಕ್ಸ್ ಗೊತ್ತಿರಬೇಕು ಫಸ್ಟ್ ನಾಲ್ಕಾದರೂ ಎಟ್ ಲೀಸ್ಟ್ ತಮ್ಮ ತಲೆಯಲ್ಲಿ ಇರಬೇಕು ಎಸ್ ನೆಕ್ಸ್ಟ್ ನೋಡೋಣ ನೋಡಿ ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ರೆ ಅಂತಾರಾಷ್ಟ್ರೀಯ ಜೋಗು ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಮೂರನೇ ಆಪ್ಷನ್ನು ಫೆಬ್ರವರಿ ಎರಡರಂದು ಆಚರಣೆ ಮಾಡಲಾಗುತ್ತೆ ನೋಡಿ ಜೋಗು ಪ್ರದೇಶ ದಿನ ಫೆಬ್ರವರಿ ಎರಡರಂದು ಮಾಡಲಾಗುತ್ತೆ ಯಾಕೆ ಮಾಡ್ತೀವಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಫೆಬ್ರವರಿ ಎರಡರಂದು ಕಾಶ್ಮೀರ ಸಮುದ್ರದ ತೀರದಲ್ಲಿರ್ತಕ್ಕಂಥ ಇರಾನ್ನ ಒಂದು ರಾಮ್ಸರ್ದಲ್ಲಿ ರಾಮ್ಸರ್ ಸಮಾವೇಶ ನಡೆಸಲಾಯಿತು ಆ ರೆಸ್ಪೆಕ್ಟ್ ಅಲ್ಲಿ ಫೆಬ್ರವರಿ ಎರಡನ್ನ ಆಚರಣೆ ಮಾಡ್ತೀವಿ ಈ ರಾಮ್ ಸರ್ ಕನ್ವೆನ್ಷನ್ ಅನ್ನೋದು ಎದಕ್ಕೆ ಸಂಬಂಧಪಟ್ಟಿದೆ ಅಂದರೆ ವೆಟ್ಲ್ಯಾಂಡ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಿದೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಆಚರಣೆ ಮಾಡಿರ್ತಕ್ಕಂಥ ಈ ಒಂದು ಆ ಜೋಗು ಪ್ರದೇಶದ ದಿನದ ಥೀಮ್ ಏನಾಗಿತ್ತು ಅಂದರೆ ಇಟ್ಸ್ ಅ ಟೈಮ್ ಫಾರ್ ವೆಟ್ಲ್ಯಾಂಡ್ ರೆಸ್ಟೋರೇಷನ್ ಅಂತಕ್ಕಂಥದ್ದು ಥೀಮ್ ಆಗಿತ್ತು ಅಂತಕ್ಕಂಥ ಗೊತ್ತಿರಬೇಕು ಇನ್ನ ರಾಮ್ ಸರ್ ಒಪ್ಪಂದ ವೆರಿ ಇಂಪಾರ್ಟೆಂಟ್ ತಮ್ಮೆಲ್ಲ ಗೊತ್ತಿರಲಿ ಹತ್ತೊಂಬತ್ತರ ಎಪ್ಪತ್ತೊಂದು ಫೆಬ್ರವರಿ ಎರಡರಂದು ಸರ್ ನಗರದಲ್ಲಿ ಏನಾಯ್ತು ಅಂದ್ರೆ ವಿವಿಧ ದೇಶಗಳು ಪಾರ್ಟಿಸಿಪೇಟ್ ಆದವು ಅಲ್ಲಿ ಒಂದು ಒಪ್ಪಂದಕ್ಕೆ ಸಹಿ ಮಾಡೋದು ಏನಂದ್ರೆ ಇದರಗೋಸ್ಕರ ವೆಟ್ಲ್ಯಾಂಡ್ ಗಳನ್ನ ಕಾನ್ಸರ್ವೇಷನ್ ಮಾಡುವ ಅದಕ್ಕೆ ಸರ್ ಒಪ್ಪಂದ ಅಂತ ನಾವು ಹೇಳ್ತೀವಿ ಇದರ ಉದ್ದೇಶ ನಾನು ಹೇಗೇಳೆ ಜೌಗು ಪ್ರದೇಶವನ್ನು ಅಭಿವೃದ್ಧಿ ಮಾಡೋದು ಪ್ರೊಟೆಕ್ಷನ್ ಮಾಡೋದು ಒಟ್ಟು ಭಾರತದ ತಾಣಗಳು ಎಷ್ಟಿದೆ ಅಂದ್ರೆ ಎಪ್ಪತ್ತೈದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡೋಣ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಇತ್ತೀಚೆಗೆ ಯಾವ ದೇಶದ ಸೇನಾಪಡೆಗಳು ಶಕ್ತಿ ಪ್ರಹಾರ ವ್ಯಾಯಾಮ ನಡೆಸಿದವು ಅಂತ ಪ್ರಶ್ನೆ ಕೇಳಿದರೆ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಜಾಗತಿಕ ಕ್ಯಾನ್ಸರ್ ದಿನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಫೆಬ್ರವರಿ ನಾಲ್ಕರಂದು ಕೆಸನೂರು ಫಾರೆಸ್ಟ್ ಡಿಸೀಸ್ ಯಾವುದರಿಂದ ಬರುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ವೈರಸ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ ಕೆಸನೂರು ಫಾರೆಸ್ಟ್ ಡಿಸೀಸ್ ಅಂದ್ರೆ ಏನಂದ್ರೆ ಕೆಸನೂರು ಫಾರೆಸ್ಟ್ ಡಿಸೀಸ್ ಅಥವಾ ಕೆ ಎಫ್ ಡಿ ಅಂತ ನಾವು ಹೇಳ್ತೀವಿ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕೆಸರಿನಲ್ಲಿ ಮೊದಲ ಕಾಣಿಸ್ಕೊಂಡಿತ್ತು ಅದಕ್ಕೆ ಇದಕ್ಕೆ ಕೆಸನೂರು ಫಾರೆಸ್ಟ್ ಡಿಸೀಸ್ ಅಂತ ಹೇಳ್ತೀವಿ ಇದೊಂದು ವೈರಲ್ ಜ್ವರ ಆಗಿದ್ದು ಇದೊಂದು ವೈರಲ್ ಜ್ವರವಾಗಿದ್ದು ದೇಹದ ಒಳಭಾಗಗಳಲ್ಲಿ ರಕ್ತ ಸರ ಉಂಟಾಗುತ್ತದೆ ಮಂಗಗಳಿಗೆ ಕಚ್ಚುವ ಉಣ್ಣೆ ಉಣುಗು ಮನುಷ್ಯರಿಗೆ ಕಚ್ಚುವುದರಿಂದ ಈ ರೋಗ ಬರುತ್ತೆ ಅಂದರೆ ಮಂಗಗಳಿಂದ ಈ ರೋಗ ಮಾನವರಿಗೆ ಬರುತ್ತೆ ಫಸ್ಟ್ ಮಂಗಗಳಿಗೆ ಇದು ವೈರಸ್ ಇಂದ ಬರುತ್ತೆ ವೈರಲ್ ಫೀವರ್ ಅಂತ ಹೇಳ್ತೀವಿ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಫಸ್ಟ್ ಟೈಮ್ ಶಿವಮೊಗ್ಗ ಜಿಲ್ಲೆಯ ಕೆಸನೂರು ಒಂದು ಫಾರೆಸ್ಟ್ ಅಲ್ಲಿ ಮೊದಲು ಕಾಣಿಸ್ಕೊಂಡಿದ್ರಿಂದಾಗಿ ಇದು ಕೆಸನೂರು ಫಾರೆಸ್ಟ್ ಡಿಸೀಸ್ ಅಂತ ನಾವು ಹೇಳ್ತೀವಿ ಇತ್ತೀಚೆಗೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಹೆಲಿಕಾಪ್ಟರ್ ತಯಾರಿಕಾ ಘಟಕ ಕಾರ್ಯಾರಂಭ ಮಾಡಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ತುಮಕೂರು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಗ್ರಾಮೀಣ ಪ್ರಶಸ್ತಿಯನ್ನ ಯಾವ ಕ್ಷೇತ್ರದ ಸಾಧನೆಗಾಗಿ ನೀಡಲಾಗುತ್ತೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಸಂಗೀತ ಕ್ಷೇತ್ರದ ಕೆಲಸಗಳನ್ನು ಗುರುತಿಸಲು ಗ್ರಾಮಿ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ ಗ್ರಾಮಿ ಪ್ರಶಸ್ತಿಗಳನ್ನು ಯು ಎಸ್ ರೆಕಾರ್ಡಿಂಗ್ ಅಕಾಡೆಮಿಯಿಂದ ನೀಡಲಾಗುತ್ತೆ ಈ ಗ್ರಾಮಿ ಪ್ರಶಸ್ತಿ ವಿಜೇತರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗ್ರಾಮಿ ಪ್ರಶಸ್ತಿಯನ್ನು ನೀಡಲಾಯಿತು ಅದಕ್ಕೆ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಗ್ರಾಮಿ ಪ್ರಶಸ್ತಿಯನ್ನು ನಾಲ್ಕು ಜನಪ್ರಿಯ ವಿಭಾಗಗಳಲ್ಲಿ ನೀಡಲಾಗುತ್ತೆ ಮೊದಲ ಅಂದರೆ ವರ್ಷದ ಹಾಡು ವರ್ಷದ ಆಲ್ಬಮ್ಮು ವರ್ಷದ ದಾಖಲೆ ಅತ್ಯುತ್ತಮ ಹೊಸ ಕಲಾವಿದ ವರ್ಷದ ಹಾಡದಲ್ಲಿ ಜಸ್ಟ್ ಲೈಕ್ ದಾಟ್ ಅಂತಕ್ಕಂಥದ್ದು ಆಯ್ಕೆ ಆಗಿದೆ ವರ್ಷದ ಅಲ್ಬೂಮ್ಗೆ ಡಮನ್ ಡಮ್ ಲಿಝೋ ಅಂತಕ್ಕಂಥದ್ದು ಇನ್ನು ವರ್ಷದ ದಾಖಲೆ ಯಾವ್ದಂದ್ರೆ ಇಲ್ಲಿ ಜಸ್ಟ್ ಲೈಕ್ ದ ಬುನಿಯ ರೈಟ್ ಅಂತಕ್ಕಂಥದ್ದು ಇನ್ನು ಅತ್ಯುತ್ತಮ ಹೊಸ ಕಲಾವಿದ ಯಾರಂದ್ರೆ ಹೊಸ ಕಲಾವಿದ ಅಂದರೆ ಇಝೆ ಆನ್ ಮೇ ಬಿ ಅಡೆಲ್ ಅಂತಕ್ಕಂಥವ್ರು ಆಗಿರ್ತಕ್ಕಂಥದ್ದು ಇನ್ನು ನಿಸಾರ್ ಉಪಗ್ರಹ ಯಾವ ಸಂಸ್ಥೆಗಳು ತಯಾರಿಸುತ್ತಿವೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಯಾವ ಸಂಸ್ಥೆಗಳು ತಯಾರು ಅಂದ್ರೆ ಇಸ್ರೋ ಮತ್ತು ನಾಸಾ ಇಸ್ರೋ ಮತ್ತು ನಾಸಾ ಎರಡೂ ಕೂಡಿ ಯಾವ ಉಪಗ್ರಹವನ್ನು ತಯಾರು ಮಾಡಿವೆ ಅಂದ್ರೆ ನಿಸಾರ್ ಅಂತಕ್ಕಂಥದ್ದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ನಾಸಾ ಇಸ್ರೋ ಜೊತೆಗೂಡಿ ತಯಾರಿಸುತ್ತಿರುವ ಉಪಗ್ರಹಕ್ಕೆ ನಿಸಾರ್ ಎಂದು ಹೆಸರು ಮರಣ ಮಾಡಲಾಗಿದೆ ನಾಸಾದ ಅಕ್ಷರ ಮತ್ತು ಇಸ್ರಾದ ಅಕ್ಷರಗಳನ್ನು ಒದ್ದುಗೂಡಿಸಿ ಈ ಹೆಸ್ ಅನ್ನ ಇಡಲಾಗಿದೆ ಏನಂತ ನಿಸಾರ್ ಅಂತ ವೆರಿ ಇಂಪಾರ್ಟೆಂಟ್ ನೋಡಿ ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳಿದರೆ ರೆಡ್ ಸ್ಯಾಂಡರ್ಸ್ ಪ್ರಮುಖವಾಗಿ ಭಾರತ ಯಾವ ಭಾಗದಲ್ಲಿ ಬೆಳೆಯುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪಶ್ಚಿಮ ಘಟ್ಟಗಳು ರೆಡ್ಸ್ ರೆಡ್ ಸ್ಯಾಂಡರ್ಸ್ ಅಂದ್ರೆ ನಾವು ಹೇಳ್ತದೆ ಚಂದ ಗಂಧದ ಕಟ್ಟಿಗೆ ಅಂತ ಏನು ಹೇಳ್ತೀವಿ ಅದಕ್ಕೆ ರೆಡ್ ಸ್ಯಾಂಡರ್ಸ್ ಅಂತ ನಾವು ಹೇಳ್ತೀವಿ ರೆಡ್ ಸ್ಯಾಂಡರ್ಸ್ ದಕ್ಷಿಣ ಭಾರತದಲ್ಲಿ ಮಾತ್ರ ಕಂಡು ಬರುತ್ತೆ ಮರವು ತುಂಬಾ ನಿಧಾನವಾಗಿ ಬೆಳೆಯುತ್ತೆ ಅತಿ ಹೆಚ್ಚು ಬೆಳೆಯುವ ರಾಜ್ಯ ಅಂದ್ರೆ ಇದು ಅತಿ ಹೆಚ್ಚು ಹೆಚ್ಚು ಬೆಳೆಯುತ್ತೆ ಅಂದ್ರೆ ಕರ್ನಾಟಕದಲ್ಲಿ ಬೆಳಿತಾರೆ ಅದಂದ್ರೆ ರೆಡ್ ಸ್ಯಾಂಡರ್ಸ್ ಅಂತಕ್ಕಂಥದ್ದು ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ರಾಜಾರಾಮ್ ಮೋಹನ್ ರಾಯ್ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಪತ್ರಿಕೋದ್ಯಮ ನೋಡ್ರಿ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಪ್ರತಿ ವರ್ಷ ರಾಜಾ ಮೋಹನ್ ರಾಯ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಯಾರು ನೀಡ್ತಾರ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಏನು ನೀಡುತ್ತೆ ರಾಜಾರಾಮ್ ಮೋಹನ್ ರಾಯ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಪ್ರಶಸ್ತಿಯನ್ನು ಪತ್ರಕರ್ತ ಆಗಿರ್ತಕ್ಕಂಥ ಎ ಬಿ ಕೆ ಪ್ರಸಾದ್ ಅವರಿಗೆ ನೀಡಲಾಗಿದೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಇನ್ನು ರಾಜ ಮೋಹನ್ ರಾಯ್ ಬಗ್ಗೆ ಮಾತಾಡ್ತಾ ಬಂದಾಗ ಹತ್ತೊಂಬತ್ತನೇ ಶತಮಾನದಲ್ಲಿ ಕಂಡ ಒಂದು ಸೋಷಿಯೋ ರಿಲೀಜಿಯಸ್ ರಿಫಾರ್ಮ್ ಅಂತ ಹೇಳ್ತೀವಿ ನಾವು ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಇವರು ಇನ್ನು ಕಲ್ಕತ್ತಾದಲ್ಲಿ ಸ್ಥಾಪಿಸ್ತಾರೆ ಈ ಬ್ರಹ್ಮ ಸಮಾಜವನ್ನು ಭಾರತದ ಪುನರುಜ್ಜೀವನ ಧ್ರುವ ತಾರೆ ಅಂತ ನಾವು ಇವರಿಗೆ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರ ಒಂದು ಬೆಂಬಲಿಸಿ ಇವರನ್ನ ಬೆಂಬಲಿಸಿ ನೂರ ಇಪ್ಪತ್ತೊಂಬತ್ತರಲ್ಲಿ ಸತಿ ಪದ್ಧತಿಯನ್ನು ನಿಷೇಧ ಕಾಯ್ದೆ ಜಾರಿಗೊಳಿಸುವಂತೆ ಮಾಡಿದ ಮಹಾನ್ ವ್ಯಕ್ತಿ ಯಾರಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅಂತ ನಾವು ಹೇಳ್ತೀವಿ ನೋಡಿ ಅಧಿಕೃತ ಭಾಷಾ ಆಯೋಗ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆರ್ಟಿಕಲ್ ಮುನ್ನೂರ ನಲ್ವತ್ನಾಲ್ಕರಲ್ಲಿ ಒದಗಿಸಲಾದ ಸಂವಿಧಾನಿಕ ನಿಬಂಧನ ಅಡಿಯಲ್ಲಿ ಇದನ್ನು ರಚನೆ ಮಾಡಲಾಗಿದೆ ಇನ್ನು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಹತ್ತೊಂಬತ್ತು ನೂರ ಅರವತ್ತಾರಲ್ಲಿ ಸ್ಥಾಪನೆಯಾದ ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ ಇಟ್ ಇಸ್ ಒನ್ ಆಫ್ ದಿ ಸ್ಟ್ಯಾಟುಚರಿ ಬಾಡಿ ಅದೇನ್ ಮಾಡುತ್ತೆ ರಾಜಾರಾಮ್ ಮೋಹನ್ ಪ್ರಶಸ್ತಿ ನೀಡುತ್ತೆ ಈ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಎ ಬಿ ಕೆ ಪ್ರಸಾದ್ ಅವರಿಗೆ ನೀಡಲಾಗಿದೆ ಕೆ ಸತ್ಯನಾರಾಯಣ ಅವರು ಯಾವ ಬ್ಯಾಂಕಿನ ಸಿಇಒ ಆಗಿ ನೇಮಕಗೊಂಡಿದ್ದಾರೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕೆನರಾ ಬ್ಯಾಂಕ್ ಇಸ್ ದ ರೈಟ್ ಆನ್ಸರ್ ನೋಡ್ರಿ ಕೆನರಾ ಬ್ಯಾಂಕ್ ಬಗ್ಗೆ ಮಾತಾಡ್ತಾ ಬಂದಾಗ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿದೆ ಸಾವಿರದ ಒಂಬೈನೂರ ಆರಲ್ಲಿ ಬೆಂಗಳೂರಿನಲ್ಲಿ ಅಂಬೇಳ್ ಸಬ್ಬಾರಾವ್ ಪೈ ಸ್ಥಾಪಿಸಿದ ಬ್ಯಾಂಕ್ ಆಗಿದೆ ಇದ್ರು ಯಾರಂದ್ರೆ ಸುಬ್ಬರಾವ್ ಅಂತಕ್ಕಂಥವ್ರು ಈ ಒಂದು ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡ್ತಾರೆ ಇದರ ಕೇಂದ್ರ ಕಚೇರಿಯಲ್ಲಿ ಅಂದ್ರೆ ಬೆಂಗಳೂರಲ್ಲಿ ಇನ್ನು ಇತ್ತೀಚೆಗೆ ಎಸ್ ಎಲ್ ಡಿ ಟು ಮೂಲಕ ಇಸ್ರೋ ಯಾವ ಉಪಗ್ರಹಗಳನ್ನು ಉಡಾವಣೆ ಮಾಡಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಎಸ್ ಎಸ್ ಎಲ್ ಬಿ ಡಿ ಟು ಒಂದು ವಾಹಕವಾಗಿದ್ದು ಇವುಗಳ ಮುಖಾಂತರ ಎಲ್ಲಾ ಉಪಗ್ರಹಗಳನ್ನು ಉಡಾವಣೆ ಮಾಡಲಾಗಿದೆ ಇಒ ಎಸ್ ಜೀರೋ ಸೆವೆನ್ ಆಜಾದಿ ಸ್ಯಾಟ್ ಟು ಜನೂಸ್ ಒನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೇಲಿನ ಎಲ್ಲವು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ನೋಡ್ರಿ ಇವುಗಳ ಬಗ್ಗೆ ಒಂದು ಬರಿ ಗ್ಲಾನ್ಸ್ ಮಾಡೋಣ ಭಾರತೀಯ ಬಾಹ್ಯಾಕಾಶ ಸಂಶೋಧನೆ ಸಂಸ್ಥೆ ಇಸ್ರೋ ಅಂತ ಹೇಳ್ತೀವಿ ಸಣ್ಣ ಉಪಗ್ರಹ ಉಡಾವಣೆ ವಾಹಕ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಇದನ್ನ ಶ್ರೀಹರಿಕೋಟಾದಿಂದ ಉಡಾವಣೆ ಮಾಡಲಾಗಿರ್ತಕ್ಕಂಥದ್ದು ಯಾವಂದ್ರೆ ಯು ಎಸ್ ಜೀರೋ ಸೆವೆನ್ ಉಡಾವಣೆ ಮಾಡಿದೆ ಆಜಾ ಸ್ಯಾಟ್ ಟು ಉಡಾವಣೆ ಮಾಡಿದೆ ಇನ್ನು ಜನಸ್ ಒಂದು ಕೂಡ ಉಡಾವಣೆಯನ್ನ ಮಾಡಿರ್ತಕ್ಕಂಥದ್ದು ಎಸ್ ಎಸ್ ಎಲ್ ವಿ ಡಿ ಟು ಇದು ಎಸ್ ಎಸ್ ಎಲ್ ವಿ ಒಂದು ಎರಡನೇ ಒಂದು ಅವತರಣೆಯಾಗಿದೆ ಅಂದ್ರೆ ಇದು ಒಂದು ಎರಡನೇ ಜನರೇಷನ್ದು ಎಸ್ ಎಸ್ ಎಲ್ ವಿ ಒಂದು ಎರಡನೇ ಜನರೇಷನ್ ವಾಹಕವಾಗಿದ್ದು ಐದ್ನೂರು ಕೆಜಿ ವರೆಗೆ ಪೇಲೋಡನ್ನು ಹೊತ್ತುವಲ್ಲಿ ಸಾಮರ್ಥ್ಯವನ್ನ ಹೊಂದಿರತಕ್ಕಂಥದ್ದು ಇನ್ನು ಯಾವ ಉಪಗ್ರಹ ಅಂದ್ರೆ ಜನಸ್ ಒನ್ ಅಂತಕ್ಕಂಥ ಉಪಗ್ರಹ ಉಡಾವಣೆ ಮಾಡಿದೆ ಇದನ್ನ ಯು ಎಸ್ ಒಂದು ಅಂಟಾರಿಯ ಸಂಸ್ಥೆ ಏನ್ ಮಾಡಿದೆ ಅಭಿವೃದ್ಧಿ ಮಾಡಿದೆ ಇನ್ನು ಎಸ್ ಎಸ್ ಎಲ್ ವಿ ಡಿ ಒನ್ ರಾಕೆಟ್ ಉಪಗ್ರಹಗಳನ್ನು ತಯಾರಿಸಿದ ಕಕ್ಷಕ್ಕೆ ಸೇರಿಸುವ ಕಾರಣ ಅದು ವಿಫಲವಾಗಿದೆ ಇದು ವಿಫಲವಾಗಿತ್ತು ನೋಡ್ರಿ ಎಸ್ ಎಸ್ ಎಲ್ ಡಿ ಒನ್ ಅಂತಕ್ಕಂಥದ್ದು ಇನ್ನು ಆಜಾದಿ ಶ್ಯಾಟ್ ಟೂ ಇದು ಎರಡು ಪಾಯಿಂಟ್ ಎರಡ್ ಎರಡು ಕೆ ಜಿ ತೂಕವಿದ್ದು ಇದು ಚೆನ್ನೈ ಸ್ಪೇಸ್ ಕಿಡ್ಸ್ ಇಂಡಿಯಾ ಅಂತಕ್ಕಂಥ ಸಂಸ್ಥೆ ಏನ್ ಮಾಡಿದೆ ಅಭಿವೃದ್ಧಿ ಪಡಿಸಿದೆ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಜೀರೋ ಸೆವೆನ್ ಅಂತ ಹೇಳ್ತೀವಿ ಇದು ಏನಂದ್ರೆ ಯಾವ ಸಂಸ್ಥೆಗಳು ಅಂದ್ರೆ ಇದನ್ನ ವಿನ್ಯಾಸ ಮಾಡಿದಾರು ಇಸ್ರೋ ವಿಜ್ಞಾನಿಗಳು ಏನ್ ಮಾಡಿದರೆ ಅಭಿವೃದ್ಧಿ ಮತ್ತು ವಿನ್ಯಾಸವನ್ನ ಮಾಡಿದ್ದಾರೆ ಇ ಜೀರೋ ಸೆವೆನ್ ಸಾರಿ ಒ ಎಸ್ ಜೀರೋ ಇಒ ಎಸ್ ಜೀರೋ ಸೆವೆನ್ ಅಂತಕ್ಕಂಥದ್ದು ಇತ್ತೀಚೆಗೆ ಸುದ್ದಿಯಲ್ಲಿದ್ದ ವಿ ಕೆ ಎಸ್ ವರ್ಮಾ ಯಾವ ಚಿತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವಂದ್ರೆ ಚಿತ್ರ ಕಲಿಯೋದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಭಾರತ ಯಾವ ರಾಜ್ಯ ಅಥವಾ ಯು ಟಿಯಲ್ಲಿ ಮೊದಲ ಬಾರಿಗೆ ನೀತಿ ನಿಕ್ಷೇಪನ ಪತ್ತೆ ಹಚ್ಚಲಾಗಿದೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಜಮ್ಮು ಕಾಶ್ಮೀರ್ ಇಸ್ ದ ರೈಟ್ ಆನ್ಸರ್ ಅಥಾಯ್ತಾ ಜಮ್ಮು ಕಾಶ್ಮೀರದಲ್ಲಿ ಜೆ ಕೆ ದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ನೋಡಿ ಕೊಟ್ಟಿದ್ದಾರೆ ನೋಡಲಿ ಏನಂದ್ರೆ ಎಲೆಕ್ಟ್ರಿಕ್ ವಾಹನಗಳ ಬ್ಯಾ ಬೇಕಾದ ಲೋಹ ಕಾಶ್ಮೀರದಲ್ಲಿ ಪತ್ತೆ ಅಂತ ಅರ್ಥ ಆಯ್ತಾ ಭಾರತ ಮೊದಲ ಬಾರಿಗೆ ಈ ಜಮ್ಮು ಕಾಶ್ಮೀರ ಒಂದು ನಿಕ್ಷೇಪಗಳ ಜಮ್ಮು ಕಾಶ್ಮೀರದಲ್ಲಿ ಲಿಥಿಯಂ ನಿಕ್ಷೇಪಗಳನ್ನ ಕಂಡುಹಿಡಿಯಲಾಗಿದೆ ಇತ್ತೀಚೆಗೆ ದಕ್ಷ ಅಂದ್ರೆ ಇನ್ನೊಂದು ನೋಡ್ರಿ ಇನ್ನೊಂದು ಎಕ್ಸ್ಟ್ರೀಮ್ ಇದು ಇಂಪಾರ್ಟೆಂಟ್ ಪಾಯಿಂಟ್ ದಕ್ಷಿಣ ಕರ್ನಾಟಕದ ಮಂಡ್ಯ ಜಿಲ್ಲೆ ಅಲ್ಲಾಪಟ್ಟಣ ಪ್ರದೇಶದಲ್ಲಿ ನೆಲೆಗೊಂಡಿರುವ ಅಗ್ನಿಶಿಲೆ ಭಾರತ ಮೊಟ್ಟ ಮೊದಲ ಲಿಥಿಯಂ ನಿಕ್ಷೇಪ ತಾಣ ಕಂಡು ಬಂದಿದೆ ಅರ್ಥ ಮೊದಲು ಕರ್ನಾಟಕದಲ್ಲಿ ಆದರೆ ಅದಾದ ಮೇಲೆ ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಹಿಡಿದು ಏನಂದ್ರೆ ಫಸ್ಟ್ ಟೈಮು ಜಮ್ಮು ಕಾಶ್ಮೀರದಲ್ಲಿ ಲೀಥಿ ಬಗ್ಗೆ ಮಾತಾಡ್ತಾ ಬಂದಾಗ ಇದು ಮೃದುವಾದ ಒಂದು ಲೋಹವಾಗಿದೆ ಎಲ್ಲಾ ಲೋಹಗಳಿಂದ ಕಡಿಮೆ ಸಾಂದ್ರತೆಯನ್ನು ಹೊಂದಿರತಕ್ಕಂಥದ್ದು ಲೀಥಿಯಮ್ಮು ನೋಡ್ರಿ ವರ್ಲ್ಡ್ ಎನರ್ಜಿ ಔಟ್ಲುಕ್ ವರದಿ ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದರೆ ಸರಿಯಾಗಿರ್ತಕ್ಕಂಥ ಉತ್ತರ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅಂತ ನಾವು ಹೇಳ್ತೀವಿ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸ್ಥಾಪನೆ ಆಗುತ್ತೆ ಪ್ಯಾರಿಸ್ ಇದರ ಕೇಂದ್ರ ಕಚೇರಿ ಆಗಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು ಸಾವಿರದ ಒಂಬೈನೂರ ಎಪ್ಪತ್ಮೂರಲ್ಲಿ ತೈಲ ಬಿಕ್ಕಟ್ಟಿನ ನಂತರ ಜಾಗತಿಕ ತೈಲ ಪೂರ್ವಕೆಯಲ್ಲಿ ಭೌತಿಕ ಅಡತಡೆಗಳನ್ನು ಪ್ರತಿಕ್ರಿಯಿಸಲು ಜಾಗತಿಕ ತೈಲ ಮಾರುಕಟ್ಟೆ ಮತ್ತು ಶಕ್ತಿ ಬಗ್ಗೆ ಡೇಟಾ ಮತ್ತು ಅಂಕಿಅಂಶಗಳನ್ನು ಒದಗಿಸಲು ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಘಟನೆ ಚೌಕಟ್ಟಿನ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಅದರ ಅರ್ಥ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಏನಾಯ್ತು ಅಂದರೆ ಈ ಒಂದು ತೈಲದ ಬಗ್ಗೆ ರಿಲೇಟೆಡ್ ಏನಾಯಿತು ಕ್ರೈಸಿಸ್ ಆಯಿತು ದಟ್ ಈ ತೈಲ ಕ್ರೈಸಿಸ್ ಅನ್ನು ಹೋಗಲಾಡಿಸಲು ಅದಕ್ಕೆ ರಿಲೇಟಡ್ ಆಗಿರ್ತಕ್ಕಂಥ ಅಂಕಿಅಂಶಗಳನ್ನು ಮೇಂಟೈನ್ ಮಾಡಲು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಯ ಸ್ಥಾಪನೆ ಮಾಡಲಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇಂಟರ್ನ್ಯಾಷನಲ್ ಎನರ್ಜಿ ಔಟ್ಲುಕ್ ವರದಿಯನ್ನ ಬಿಡುಗಡೆ ಮಾಡುತ್ತೆ ವಿಶ್ವ ಸರ್ಕಾರ ಶೃಂಗಸಭೆ ಯಾವ ನಗರದಲ್ಲಿ ನಡೆಸಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆದರೆ ದುಬೈ ಇಸ್ ದ ರೈಟ್ ಆನ್ಸರ್ ದಟ್ ಇಸ್ ವರ್ಲ್ಡ್ ಎಕನಾಮಿಕ್ ಫೋರಂ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಾಲಿನ ರಣಜಿ ಟ್ರೋಫಿ ಗೆದ್ದ ತಂಡ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದೆ ನೋಡ್ರಿ ಬಹಳ ಇಂಪಾರ್ಟೆಂಟ್ ಯಾವ್ದಂದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆದರೆ ಸೌರಾ ಸೌರಾಷ್ಟ್ರ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ನೋಡ್ರಿ ಬಹಳ ಇಂಪಾರ್ಟೆಂಟ್ ಈ ಪ್ರಶ್ನೆ ನಿಮಗೆ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಕೇಳಬಹುದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದು ರಣಜಿ ಟ್ರೋಫಿಯನ್ನು ಗೆದ್ದ ತಂಡ ಯಾವುದಂದ್ರೆ ಸೌರಾಷ್ಟ್ರ ಸೌರಾಷ್ಟ್ರ ತಂಡವು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ರಣಜಿ ಟ್ರೋಫಿಯನ್ನು ಗೆದ್ದುಕೊಂಡಿದೆ ಫೈನಲ್ ಪಂದ್ಯವು ಸೌರಾಷ್ಟ್ರ ಮತ್ತು ಬಂಗಾಳ ತಂಡಗಳ ಮಧ್ಯೆ ನಡೆದಿತ್ತು ಫೈನಲ್ ಪಂದ್ಯವು ಎರಡನಗಡನಲ್ಲಿ ನಡೆಸಲಾಗಿತ್ತು ಸೌರಾಷ್ಟ್ರ ಗೆದ್ದಿದ್ದು ಇದು ಎರಡನೇ ಬಾರಿ ಪ್ರಶಸ್ತಿ ಇನ್ನು ನೆಕ್ಸ್ಟ್ ರಣಜಿ ಟ್ರೋಫಿ ಬಗ್ಗೆ ಮಾತಾಡ್ತಾ ಬಂದಾಗ ಇದು ಒಂದು ದೇಶೀಯ ಪ್ರಥಮ ದರ್ಜೆಯ ಕ್ರಿಕೆಟ್ ಚಾಂಪಿಯನ್ಶಿಪ್ ಆಗಿದೆ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಮಾಡುತ್ತೆ ಸಾವಿರದ ಒಂಬೈನೂರ ಮೂವತ್ತೈದರಿಂದ ಇದು ಆರ್ಗನೈಸ್ ಮಾಡ್ತಾ ಬಂದಿದೆ ವಾರ್ಷಿಕವಾಗಿ ಅತಿ ಹೆಚ್ಚು ಬಾರಿ ಗೆದ್ದ ತಂಡ ಯಾವುದಂದ್ರೆ ಮುಂಬೈ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ನೀತಿ ಆಗದ ನೂತನ ಸಿಇಒ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಬಿ ವಿ ಆರ್ ಸುಬ್ರಹ್ಮಣ್ಯನ್ ಇಸ್ ದ ರೈಟ್ ಆನ್ಸರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಇದನ್ನು ಕ್ವಶನ್ ಬಹಳ ಇಂಪಾರ್ಟೆಂಟ್ ನೋಡಿ ಮುಂದೆ ಎಕ್ಸಾಮ್ ಎಕ್ಸಾಮ್ಗೆ ನೋಡ್ರಿ ಇತ್ತೀಚೆಗೆ ನೀತಿ ಆಯೋಗದ ಸಿಇಒ ಆಗಿ ವಿ ವಿ ಆರ್ ಸುಬ್ರಹ್ಮಣ್ಯನ್ ಅವರು ನೇಮಕ ಮಾಡಲಾಗಿದೆ ಇಂದಿನ ನೀತಿ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ವರನ್ ಅವರನ್ನ ವಿಶ್ವ ಬ್ಯಾಂಕಿನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ನೇಮಕವನ್ನು ಮಾಡಿದ ಕಾರಣದಿಂದಾಗಿ ಬಿವಿಆರ್ ವಿ ಆರ್ ಅವರನ್ನ ಏನ್ ಮಾಡಲಾಗಿದೆ ಅಂದ್ರೆ ನೀತಿ ಆಯೋಗದ ಸಿಇಒ ಆಗಿ ನೇಮಕ ಮಾಡಲಾಗಿರ್ತಕ್ಕಂಥದ್ದು ಇನ್ನ ನೆಕ್ಸ್ಟ್ ಈ ನೀತಿ ಆಯೋಗದ ಬಗ್ಗೆ ಮಾತಾಡ್ತಾ ಬಂದಾಗ ನೋಡಿ ಒಂದು ಫಾಸ್ಟ್ ಇದರ ಬಗ್ಗೆ ಗ್ಲ್ಯಾನ್ಸ್ ಮಾಡೋಣ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ನೀತಿ ಅಂತ ಹೇಳ್ತೀವಿ ಇದರ ಒಂದು ವಿಸ್ತೃತ ರೂಪ ಸ್ಥಾಪನೆ ಆಗಿದ್ದು ಎರಡು ಸಾವಿರದ ಹದಿನೈದು ಜನವರಿ ಒಂದು ಕೇಂದ್ರ ಕಚೇರಿ ಕಂಡು ಬರೋದು ನವದೆಹಲಿಯಲ್ಲಿ ನೀತಿ ಆಯೋಗದ ಸಂವಿಧಾನೇತರ ಒಂದು ಸಂಸ್ಥೆ ಇಟ್ ಇಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ ಇಟ್ ಇಸ್ ನಾಟ್ ಎ ಸ್ಟ್ಯಾಟ್ಯುಚರಿ ಬಾಡಿ ಇದು ಏನಂದ್ರೆ ಒಂದು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳ್ತೀವಿ ಸಂವಿಧಾನೇತರ ಒಂದು ಸಂಸ್ಥೆ ಅಂತ ಹೇಳ್ತೀವಿ ಚಿಂತಕರ ಚಾವಡಿ ಅಂತ ಕರಿತೀವಿ ಸಾವಿರದ ಒಂಬೈನೂರ ಐವತ್ತು ಮಾರ್ಚ್ ಹದಿನೈದರಂದು ಸ್ಥಾಪನೆ ಆಗಿರತಕ್ಕಂಥ ಯೋಜನಾ ಆಯೋಗ ರಿಪ್ಲೇಸ್ ಮಾಡಿಬಿಟ್ಟು ಈ ನೀತಿ ಆಯೋಗವನ್ನು ಸ್ಥಾಪನೆ ಮಾಡಲಾಗಿದೆ ಇದರ ಒಂದು ಅಧ್ಯಕ್ಷನ ವಹಿಸ್ಕೊಳ್ಳೋರು ಯಾರಾದರೆ ಭಾರತ ಪ್ರಧಾನಮಂತ್ರಿಗಳ ಅಧ್ಯಕ್ಷರಾಗಿರ್ತಾರ ಇದರ ಮೊದಲ ಅಧ್ಯಕ್ಷರು ಯಾರಾದರೆ ನರೇಂದ್ರ ಮೋದಿ ಪ್ರಥಮ ಉಪಾಧ್ಯಕ್ಷರು ಯಾರಂದ್ರೆ ಅರವಿಂದ್ ಪನೆಗಾರಿಯಾ ಮೊದಲ ಸಿಇಒ ಅಂದರೆ ಸಿಂಧು ಶ್ರೀ ಕುಲ್ಲರ್ ಪ್ರಸ್ತುತ ಸಿಇಒ ಯಾರಾದರೆ ಬಿ ವಿ ಆರ್ ಸುಬ್ರಹ್ಮಣ್ಯ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಇಂಡಿಯನ್ ರೈಸ್ ಕಾಂಗ್ರೆಸ್ ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ ಇತ್ತೀಚೆಗೆ ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ ಅಂದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕಟಕ್ ಇಸ್ ದ ರೈಟ್ ಆನ್ಸರ್ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದು ಸಮಗ್ರ ಚಾಂಪಿಯನ್ ಆದ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಮಹಾರಾಷ್ಟ್ರ ಇಸ್ ದ ರೈಟ್ ಆನ್ಸರ್ ನೋಡಿ ಜನವರಿ ಮೂವತ್ತರಂದು ಆರಂಭಗೊಂಡ ಐದನೇ ಆವೃತ್ತಿಯ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಒಂದು ಏನಾಗಿದೆ ಮುಗಿದು ಹೋಗಿತ್ತು ಈ ಗೇಮ್ಸ್ಗಳು ಭೂಪಾನ್ ನಲ್ಲಿ ನಡೆಸಲಾಗಿತ್ತು ಈ ಕೂಟದಲ್ಲಿ ಕರ್ನಾಟಕ ಒಂಬತ್ತು ಚಿನ್ನ ಇಪ್ಪತ್ನಾಲ್ಕು ಬೆಳ್ಳಿ ಇಪ್ಪತ್ತೊಂದು ಕಂಚು ಸೇರಿ ಐವತ್ನಾಲ್ಕು ಪದಕವನ್ನು ಗೆದ್ಕೊಂಡಿದೆ ಈ ಮೂಲಕ ಕರ್ನಾಟಕ ಹನ್ನೆರಡನೇ ಸ್ಥಾನವನ್ನು ಪಡೆದುಕೊಂಡರೆ ಐವತ್ತಾರು ಚಿನ್ನ ಸೇರಿ ನೂರ ಅರವತ್ತೊಂದು ಪದಕಗಳನ್ನು ಗೆದ್ದಿರ್ತಕ್ಕಂಥ ಮಹಾರಾಷ್ಟ್ರ ಸಮಗ್ರ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಹರಿಯಾಣ ನೂರ ಎಪ್ಪತ್ತೆಂಟು ಪದಗಳೊಂದಿಗೆ ಎರಡನೇ ಸ್ಥಾನ ಪಡೆದುಕೊಂಡರೆ ಕರ್ನಾಟಕ ಹನ್ನೆರಡನೇ ಸ್ಥಾನ ಮೊದಲ ಸ್ಥಾನ ಮಹಾರಾಷ್ಟ್ರ ಇದು ತಮ್ಮ ತಲೆಯಲ್ಲಿ ಇರಬೇಕು ದೇಶದ ಅತಿ ಉದ್ದವದ ಎಕ್ಸ್ಪ್ರೆಸ್ ವೇ ಯಾವ ಸ್ಥಳಗಳ ಮಧ್ಯೆ ನಿರ್ಮಾಣವಾಗಲಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದೆಹಲಿ ಮತ್ತು ಮುಂಬೈ ಸೈಯದ್ ಅಬ್ದುಲ್ ನಜೀರ್ ಅವರನ್ನ ಯಾವ ರಾಜ್ಯದ ರಾಜ್ಯಪಾಲರಾಗಿ ನೇಮಕ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ಆಂಧ್ರ ಪ್ರದೇಶ್ ಕರ್ನಾಟಕ ಮೂಲದ ಅಬ್ದುಲ್ ನಜೀರ್ ಅವರನ್ನ ಅಂದ್ರೆ ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿ ನೇಮಕ ಮಾಡಲಾಗಿರ್ತಕ್ಕಂಥದ್ದು ಕನ್ನಡಿಗ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಸೈಯದ್ ಅಬ್ದುಲ್ ನಜೀರ್ ಸಹಿತ ಆರು ಮಂದಿಯನ್ನ ರಾಷ್ಟ್ರಪತಿ ದ್ರೌಪದ್ ಮೋಹನ್ ಅವರು ರಾಜ್ಯಪಾಲರಾಗಿ ನೇಮಕ ಮಾಡಿದ್ದಾರೆ ಅದ್ರ ಜೊತೆಗೆ ಸೈಯದ್ ಅಬ್ದುಲ್ ಅವರು ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟ್ ಅವರು ಇವರು ಅಬ್ದುಲ್ ನಜೀರ್ ಅವರಿಗೆ ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿ ನೇಮಕ ಮಾಡಲಾಗಿರ್ತಕ್ಕಂಥದ್ದು ಪುಲ್ವಾಮಾ ದಾಳಿ ಯಾವಾಗ ನಡೆಯಿತು ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಫೆಬ್ರವರಿ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಂದು ಈ ಪುಲ್ವಾಮಾ ದಾಳಿಯನ್ನ ನಡೆದಿತ್ತು ಅಂತಕ್ಕಂಥದ್ದು ಗೊತ್ತಿರಬೇಕು ಪುಲ್ವಾಮಾ ದಾಳಿ ಫೆಬ್ರವರಿ ಹದ್ನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಂದು ನಡೆಯಿತು ಇದು ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಒಂದು ಲೇತಾಪುರದಲ್ಲಿ ಸಂಭವಿಸತಕ್ಕಂಥದ್ದು ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಾರತೀಯ ಭದ್ರತಾ ಸಿಬ್ಬಂದಿ ಹೊತ್ತೊಯ್ದುತ್ತಿದ್ದ ವಾಹನದ ಮೇಲೆ ಆತ್ಮಹತ್ಯಾ ಬಾಂಬಿನ ದಾಳಿಯಿಂದಾಗಿ ಏನಾಗ್ತಾರೆ ಸುಮಾರು ಜನ ಭಾರತೀಯರು ಸುಮಾರು ಜನ ಭಾರತೀಯ ಸೈನಿಕರು ಏನಾಗಿದ್ರೆ ಮೃತಪಟ್ಟಿದ್ರು ಆ ದಿವಸ ನಾವು ಪುಲ್ವಾಮಾ ಡೇ ಅಂತ ನಾನು ಅವರನ್ನ ಸ್ಮರಣೆ ಮಾಡೋಕ್ಕೋಸ್ಕರ ಸೆಲೆಬ್ರೇಟ್ ಮಾಡ್ತೀವಿ ಇತ್ತೀಚೆಗೆ ಭೂಸೇನಾ ನೂತನ ಉಪ ಮುಖ್ಯಸ್ಥರಾಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ ಸೋದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎರಡನೇ ಆಪ್ಷನ್ ಸುಚಂದ್ರ ಕುಮಾರ್ ಇಸ್ ದ ರೈಟ್ ಆನ್ಸರ್ ನೋಡ್ರಿ ಕೇಂದ್ರ ಸರ್ಕಾರ ಭೂಸೇನಾ ಉಪ ಮುಖ್ಯಸ್ಥರಾಗಿ ಕರ್ನಾಟಕದ ಮೂಲದ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಲೆಫ್ಟಿನೆಂಟ್ ಜನರಲ್ ಬಿ ಎಸ್ ರಾಜು ಅವರ ಸ್ಥಾನಕ್ಕೆ ಲೆಫ್ಟಿನೆಂಟ್ ಜನರಲ್ ಸುಚೇಂದ್ರ ಕುಮಾರ್ ಅವರನ್ನ ನೇಮಕ ಮಾಡಲಾಗಿರ್ತಕ್ಕಂಥದ್ದು ಭಾರತ ಭೂಸೇನೆ ಮೊದಲ ಮುಖ್ಯಸ್ಥ ಯಾರಾದರೆ ಜನರಲ್ ಕರಿಯಪ್ಪ ಅಂತ ಹೇಳ್ತೀವಿ ಭೂಸೇನಾ ದಿನವನ್ನ ಜನವರಿ ಹದಿನೈದರಂದು ಸೆಲೆಬ್ರೇಟ್ ಮಾಡ್ತೀವಿ ಭೂ ಸೇನಾ ಮುಖ್ಯಸ್ಥರನ್ನ ಪ್ರಸ್ತುತ ಯಾರಾದರೆ ಮನೋಜ್ ಪಾಂಡೆ ಅವರಿದ್ದಾರೆ ಭಾರತೀಯ ಭೂ ಸೇನೆ ಸ್ಥಾಪನೆಯಾಗಿದ್ದು ಹದಿನೆಂಟುನೂರ ತೊಂಬತ್ತೈದು ಏಪ್ರಿಲ್ ಒಂದರಂದು ಇದರ ಪ್ರಧಾನ ಕಚೇರಿಯಲ್ಲಿದ್ದರೆ ನವದೆಹಲಿ ಇದ್ದರೆ ಇದರ ದೇಹವಾಕ್ಯ ಏನಂದರೆ ಸರ್ವಿಸ್ ಬಿಫಾರಿ ಸಲ್ಪ್ ಅಂತಕ್ಕಂಥದ್ದು ಅದರ ದೇಹವಾಕ್ಯವಾಗಿರ್ತಕ್ಕಂಥದ್ದು ಇದರ ವಾಯುಪಡೆ ಮುಖ್ಯಸ್ಥರು ಪ್ರಸ್ತುತವಾಗಿ ವಿವೇಕರಾಮ್ ಚೌದರಿ ಇದಾರೆ ನೌಕಾಪಡೆ ಮುಖ್ಯಸ್ಥ ಯಾರಿದ್ದಾರೆ ಅಂದ್ರೆ ಆರ್ ಹರಿಕುಮಾರ್ ಇದ್ದಾರೆ ಮನೋಜ್ ಪಾಂಡೆ ಸೇನಾ ಮುಖ್ಯಸ್ಥರಿದ್ದಾರೆ ಇತ್ತೀಚೆಗೆ ಯೂಟ್ಯೂಬ್ ನೂತನ ಸಿಇಒ ಆಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆಯನ್ನ ಕೇಳಿದಾರೆ ಸೊ ದಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆದರೆ ಸಂಜಾತ್ ನೀಲ್ ಮೋಹನ್ ಇಸ್ ದ ರೈಟ್ ಆನ್ಸರ್ ದಟ್ ನಾವು ಯೂಟ್ಯೂಬ್ ಮುಖಾಂತರ ಕ್ಲಾಸ್ ಮಾಡ್ತಾ ಇದೀವಿ ಸ್ವಲ್ಪ ಅದರ ಬಗ್ಗೆ ನೋಡೋಣ ಯೂಟ್ಯೂಬ್ ಸ್ಥಾಪನೆ ಆಗಿದ್ದು ಎರಡು ಸಾವಿರದ ಐದರಲ್ಲಿ ಸಂಸ್ಥಾಪಕರು ಚಾಡ್ ಹರ್ಲಿಟಿ ಹರ್ಲಿ ಮತ್ತು ಸ್ಟೀವ್ ಚೆನ್ ಇನ್ನು ಜಾವೇದ್ ಕರೀಮ್ ಮೂರು ಜನ ಸೇರಿಬಿಟ್ಟು ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರ ಇದರ ಪ್ರಧಾನ ಕಚೇರಿ ಕ್ಯಾಲಿಫೋರ್ನಿಯಾದ ಸ್ಯಾನ್ ಬ್ರೂನೋದಲ್ಲಿದೆ ಪ್ರಸ್ತುತ ಸಿಇಒ ನೀಲ್ ಮೋಹನ್ ಇದ್ದಾರೆ ಎರಡು ಸಾವಿರದ ಆರಲ್ಲಿ ಯೂಟ್ಯೂಬ್ ಅನ್ನ ಗೂಗಲ್ ಏನ್ ಮಾಡಿದರೆ ಒಂದು ಪಾಯಿಂಟ್ ಅರವತ್ತೈದು ಶತಕೋಟಿಗೆ ಖರೀದಿ ಮಾಡಿದೆ ಯೂಟ್ಯೂಬ್ ಏನಂದ್ರೆ ಗೂಗಲ್ ಕಂಪನಿಯಾಗಿದೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ರಯಾನಾ ಬರ್ನವಿ ಯಾವ ದೇಶದ ಗಗನಯಾತ್ರಿ ಆಗಿದ್ದಾರೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸೌದಿ ಅರೇಬಿಯಾ ದೇಶದ ಮೊದಲ ತ್ಯಾಜ್ಯದಿಂದ ಜಲಜನಕ ಘಟಕವನ್ನ ಯಾವ ನಗರದಲ್ಲಿ ಸ್ಥಾಪಿಸಲಾಗುತ್ತಿದೆ ಅಂತ ಪ್ರಶ್ನೆ ಕೇಳಿದರೆ ಇದ ಸರಿಯಾಗಿರ್ತಕ್ಕಂಥ ಉತ್ತರ ಪುಣೆ ಧರ್ಮ ಗಾರ್ಡನ್ ಯಾವ ದೇಶಗಳ ಮಧ್ಯೆ ನಡೆಯುವ ವ್ಯಾಯಾಮವಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತ ಮತ್ತು ಜಪಾನ್ ಭಾರತ ಮತ್ತು ಜಪಾನ್ ನಡುವೆ ನಡೆಯುವ ಇತರ ವ್ಯಾಯಾಮಗಳು ಜಿಮ್ಯಾಕ್ಸ್ ಸಿನುಮೈತ್ರಿ ಮತ್ತು ವೀರಗಾರ್ಡಿಯನ್ ಅರ್ಥ ಆಯ್ತಾ ಬಹಳ ಇಂಪಾರ್ಟೆಂಟ್ ಇದರ ಜೊತೆಗೆ ಇನ್ನೊಂದು ಹೇಳಿದ್ರೆ ಧರ್ಮ ಗಾರ್ಡಿಯನ್ ಈಗಾಗಲೇ ನಾನು ಎಕ್ಸ್ಪ್ಲೈನ್ ಮಾಡಿದಿನಿ ಇತ್ತೀಚೆಗೆ ರಮೇಶ್ ಬೈಸ್ ಅವರು ಯಾವ ರಾಜ್ಯದ ರಾಜ್ಯಪಾಲರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದರು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ದಟ್ ಈಸ್ ಎರಡನೇ ಆಪ್ಷನ್ ಮಹಾರಾಷ್ಟ್ರ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಇತ್ತೀಚೆಗೆ ಅಧ್ಯಕ್ಷ ಬಣ್ಣ ಗೌರವನ್ನ ಯಾವ ರಾಜ್ಯದ ಪೊಲೀಸರಿಗೆ ನೀಡಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹರಿಯಾಣ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಇತ್ತೀಚೆಗೆ ಅಧ್ಯಕ್ಷ ಬಣ್ಣ ಗೌರವವನ್ನು ಗೃಹ ಸಚಿವ ಅಮಿತ್ ಶಾ ಅವರು ಹರಿಯಾಣದ ಪೊಲೀಸರಿಗೆ ಪ್ರದಾನ ಮಾಡಿದರು ಪ್ರೆಸಿಡೆಂಟ್ ಕಲರ್ ಅವಾರ್ಡ್ ಬಗ್ಗೆ ಮಾತಾಡ್ತಾ ಬಂದಾಗ ಮಿಲಿಟರಿ ಘಟಕಗಳಾಗಿರ್ಬೋದು ಫೆಡರಲ್ ಪಡೆಗಳಾಗಿರ್ಬೋದು ರಾಜ್ಯ ಪೊಲೀಸ್ ಪಡೆಗಳಾಗಿರ್ಬೋದು ಅವುಗಳಿಗೆ ನೀಡುವ ಒಂದು ಅತ್ಯುನ್ನತ ಪ್ರಶಸ್ತಿ ಇದು ಪ್ರೆಸಿಡೆಂಟ್ ಕವ ಕಲಾರ್ ಅವಾರ್ಡ್ ರಾಜ್ಯ ಪೊಲೀಸ್ನಂತಿದೆಯಲ್ಲ ಅದಕ್ಕೆ ಹರಿಯಾಣದ ಪೊಲೀಸರಿಗೆ ನೀಡಲಾಗಿದೆ ಪ್ರಶಸ್ತಿ ಲಾಂಛನವನ್ನು ಹೊಂದಿದೆ ತದನಂತರದಲ್ಲಿ ರಾಷ್ಟ್ರಪತಿ ಭಾರತೀಯ ಸೇನಾ ಸರ್ವೋಚ್ಚ ಕಮಾಂಡನ್ನು ಪ್ರದಾನ ಮಾಡುತ್ತಾರೆ ಭಾರತ ಪ್ರಶಸ್ತಿಯನ್ನ ಭಾರತ ರಾಷ್ಟ್ರಪತಿ ಭಾರತೀಯ ಸೇನೆಯ ಸರ್ವೋಚ್ಚ ಕಮಾಂಡರ್ ಈ ಪ್ರಶಸ್ತಿಯನ್ನು ಆಕ್ಚುಲಿ ಪ್ರದಾನ ಮಾಡ್ತಾರೆ ರಾಷ್ಟ್ರಪತಿಯವರು ಆದರೆ ಅವರು ಒಂದು ಆಪ್ಷನ್ಸ್ ಇದ್ದಾಗಿ ಏನ್ ಮಾಡಿದರೆ ಗೃಹ ಸಚಿವರು ಏನಂದ್ರೆ ಅವಾಗ ಅಂದ್ರೆ ಪ್ರದಾನ ಮಾಡ್ತಾರೆ ಈ ಒಂದು ರಾಷ್ಟ್ರಪತಿಯವ್ರು ಇರ್ಲಿಲ್ಲದ್ರ ಗೃಹ ಸಚಿವರು ಆ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರ ಸೊ ದಟ್ ಆದ್ರಿಂದಾಗಿ ರಾಷ್ಟ್ರಪತಿಯವ್ರಿಗೆ ಅವತ್ತು ಬರೋಕ್ಕಾಗಿರ್ಲಿಲ್ಲ ಅಥವಾ ಏನೋ ಕಾರಣದಿಂದ ಅವರು ಅವತ್ತು ಪ್ರೆಸೆಂಟ್ ಇರಲಿಲ್ಲ ಆದ್ದರಿಂದಾಗಿ ಗೃಹ ಸಚಿವರು ಅದನ್ನು ಏನ್ಮಾಡಿದ್ರು ಪ್ರೆಸೆಂಟನ್ನು ಮಾಡಿದ್ರು ಭಾರತವು ಇತ್ತೀಚೆಗೆ ಯಾವ ದೇಶದಿಂದ ಹನ್ನೆರಡು ಚಿತ್ರಗಳನ್ನು ಭಾರತಕ್ಕೆ ತರಿಸಿಕೊಂಡಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಸೊ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಕ್ಷಿಣ ಆಫ್ರಿಕಾ ಇಸ್ ದ ರೈಟ್ ಆನ್ಸರ್ ರಾಜ್ಯದ ಲಲಿತ ಕಲಾ ಪ್ರಥಮ ಲಲಿತ ಕಲಾ ಅಕಾಡೆಮಿ ಕೇಂದ್ರ ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಸರಿಯಾಗಿರ್ತಕ್ಕಂಥ ಉತ್ತರ ಧಾರವಾಡ ಸೆಲ್ ಅನೇಮಿಯಾ ಮುಕ್ತ ಭಾರತ ಮಾಡುವ ಗುರಿಯನ್ನು ಯಾವ ವರ್ಷಕ್ಕೆ ಮಿತಿಗೊಳಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎರಡು ಸಾವಿರದ ನಲವತ್ತ ಏಳು ಇತ್ತೀಚೆಗೆ ಭಾರತ ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಸೆಲ್ ಎಣಮೆಯನ್ನು ಎರಡ್ ಸಾವಿರದ ನಲವತ್ತೇಳರ ಒಳಗೆ ಸಂಪೂರ್ಣ ಮುಕ್ತ ಮಾಡುವುದಾಗಿ ಘೋಷಣೆಯನ್ನು ಮಾಡಿದ್ದಾರೆ ಇದರ ಟಾರ್ಗೆಟ್ ಗೊತ್ತಿರಬೇಕು ಸೆಲ್ ಎನೆಮೆ ಅಂತಕ್ಕಂಥದ್ದು ಒಂದು ಅನೌಷಯ ಕಾಯಿಲೆಯಾಗಿದೆ ರೋಗಿಯಲ್ಲಿ ಕೆಂಪು ರಕ್ತ ಕಣಗಳ ಆಕಾರಗಳೇನಾಗುತ್ತೆ ಬದಲಾಗುತ್ತೆ ಕೆಂಪು ರಕ್ತ ಕಣಗಳು ದೇಹದ ವಿವಿಧ ಭಾಗಗಳಲ್ಲಿ ಆಮ್ಲಜನಕವನ್ನು ಸಾಗಣೆ ಮಾಡ್ತಿರ್ತಾವ ಈ ಸೇಫ್ ಚೇಂಜ್ ಇಂದಾಗಿ ಇನಫ್ ಆಕ್ಸಿಜನ್ನ ಅಂದರೆ ಪರ್ಟಿಕ್ಯುಲರ್ ಅಮೌಂಟ್ ಆಗಿರ್ತಕ್ಕಂಥ ಆಕ್ಸಿಜನ್ ಏನಾಗುತ್ತೆ ಕೊರತೆ ಉಂಟಾಗುತ್ತೆ ಬಾಡಿಗೆ ಕೊರತೆ ಉಂಟಾಗೋದ್ರಿಂದ ಏನಾಗುತ್ತೆ ಆಮ್ಲಜನಕದ ಕೊರತೆ ಉಂಟಾಗೋದ್ರಿಂದ ವ್ಯಕ್ತಿ ಡೆತ್ ಆಗುವ ಚಾನ್ಸಸ್ಸು ಇರುತ್ತೆ ಮಲಬಾರ್ ಸಮರಾಭ್ಯಾಸದಲ್ಲಿ ಯಾವ ದೇಶ ಭಾಗವಹಿಸುವುದಿಲ್ಲ ಅಂತ ಪ್ರಶ್ನೆ ಕೇಳಿದ್ರೆ ಸಿಂಪಲ್ಲು ಮತ್ತು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು ಸರಿಯಾಗಿರ್ತಕ್ಕಂಥ ಉತ್ತರ ನ್ಯೂಜಿಲೆಂಡ್ ನ್ಯೂಜಿಲೆಂಡ್ ಇದರಲ್ಲಿ ಭಾಗವಹಿಸಲ್ಲ ಆಸ್ಟ್ರೇಲಿಯಾ ಭಾರತ ಜಪಾನ್ ಮತ್ತು ಯು ಎಸ್ ಎ ಇವುಗಳ ಮಧ್ಯೆ ನಡೆಯುವ ಒಂದು ಸಮರಭ್ಯಾಸ ಅಂದರೆ ಮಲಬಾರ ಅಂತ ನಾವು ಹೇಳ್ತೀವಿ ಎರಡು ಸಾವಿರದ ಇಪ್ಪತ್ತ್ ಮಲಬಾರ ಸಾಮ್ರಾಜ್ಯ ಆಸ್ಟ್ರೇಲಿಯಲ್ಲಿ ನಡೆಸಲಾಗಿತ್ತು ಮಲಬಾರ ಸಮರಾಭ್ಯಾಸ ಬಗ್ಗೆ ಮಾತಾಡ್ತಾ ಬಂದಾಗ ಇದು ನೌಕಾ ವ್ಯಾಯಾಮ ಆಗಿದೆ ಇಟ್ ಇಸ್ ಅ ನೇವಿ ಇದರಲ್ಲಿ ನೇವಿ ಪಾರ್ಟಿಸಿಪೇಟ್ ಮಾಡ್ತಾರ ಹತ್ತೊಂಬತ್ತು ನೂರ ತೊಂಬತ್ತೆರಡಲ್ಲಿ ಭಾರತ ಮತ್ತು ಯು ಎಸ್ ಎರಡೂ ಶೇರ್ ಮಾಡಿದರು ಎರಡು ಸಾವಿರದ ಹದಿನೈದರಲ್ಲಿ ಜಪಾನ್ ಇದರನ್ನು ಸೇರ್ಪಡೆಯಾಯಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ಆಸ್ಟ್ರೇಲಿಯಾ ಸೇರ್ಪಡೆಯಾಯಿತು ಪ್ರಸ್ತುತವಾಗಿ ನಾಲ್ಕು ದೇಶಗಳು ಯು ಎಸ್ ಎ ಜಪಾನ್ ಇಂಡಿಯಾ ಆ್ಯಂಡ್ ಆಸ್ಟ್ರೇಲಿಯಾ ಇತ್ತೀಚೆಗೆ ಡಿಕ್ಸೋನಿಯಾ ಪಳವಳಿಕೆ ಯಾವ ಸ್ಥಳದಲ್ಲಿ ಕಂಡುಹಿಡಿಯಲಾಗಿದೆ ಎಂದು ಉಲ್ಲೇಖಿಸಲಾಗಿದೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಬಿಂಬೇಟ್ಕ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಈ ಒಂದು ಬಿಂಬೇಟ್ಕ ಬಗ್ಗೆ ಮಾತಾಡ್ತಾ ಬಂದಾಗ ಬಿಂಬೇಟ್ಕ ರಾಕ್ ಶೆಲ್ಟರ್ ಚಾವಣಿ ಮೇಲೆ ಮಿಲಿಯನ್ ವರ್ಷಗಳ ಹಳೆಯದಾದ ಡಿಕ್ಸೋನೆ ಎಂಬ ಪ್ರಾಚೀನ ಜೀವಂತ ಪ್ರಾಣಿಯ ಮೂರು ಪಳ್ವಳಿಕೆಯನ್ನು ಕಂಡುಹಿಡಿಯಲಾಗಿತ್ತು ಸಂಜುಗಳಲ್ಲಿ ಅತ್ಯಂತ ಹಳೆಯ ಜೀವಿ ಎಂದು ಇದನ್ನು ಡಿಕ್ಸೋನೆಯನ್ನು ಉಲ್ಲೇಖಿಸಲಾಗಿದೆ ಸುಮಾರು ಐದುನೂರ ನಲವತ್ತು ವರ್ಷಗಳು ಹಳೆಯದಾಗಿದ್ದುದು ಇನ್ನ ಈ ಬಿಂಬೇಟ್ಕಾ ಶಿಲಾ ಆಶ್ರಯಗಳು ಮಧ್ಯ ಭಾರತದಲ್ಲಿ ಪ್ರಾಥತ್ವ ಶಾಸ್ತ್ರ ತಾಣವಾಗಿದ್ದು ಇತಿಹಾಸ ಪೂರ್ವ ಪ್ಯಾಲೋಲಿಥಿಕ್ ಮತ್ತು ಮೆಸೊಲಿಥಿಕ್ ಅವಧಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಪ್ಯಾಲೋಲಿಥಿಕ್ ಮತ್ತು ಮೆಸೊಲಿಥಿಕ್ ಸೈಟ್ ಯಾವ್ದಂದ್ರೆ ಬಿಂಬೇಟ್ಕಾ ಅಂತ ಹೇಳ್ತೀವಿ ಇದು ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ ಇದನ್ನ ಹತ್ತ ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ವಿ ಎಸ್ ವಾಂಕಕರ್ ಅಂತಕ್ಕಂಥವರು ಈ ಬಿಂಬೇಟಕವನ್ನು ಕಂಡು ಹಿಡಿದಿದ್ದಾರೆ ಇದು ವಿಶ್ವ ಪಾರಂಪರಿಕ ತಾಣವಾಗಿದೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಮೊದಲ ಜಿ ಟ್ವೆಂಟಿ ಕಲ್ಚರಲ್ ವರ್ಕಿಂಗ್ ಗ್ರೂಪ್ ಸಭೆ ಯಾವ ನಗರ ಆಯೋಜಿಸುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಖಜ್ರಾವು ಖಜರಾವು ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಸುಮಾರು ಬಾರಿ ಕೇಳಿದರೆ ಸೊ ಖಜರಾವ್ ಬಗ್ಗೆ ಮಾತಾಡ್ತಾ ಬಂದಾಗ ಇಲ್ಲಿ ಹಿಂದೂ ಮತ್ತು ಜೈನ್ ದೇವಾಲಯಗಳು ಕಂಡು ಬರ್ತಾವ ಚಂದೇಲರ ರಾಜವಂಶದ ಅವಧಿಯಲ್ಲಿ ಸುಮಾರು ಇಷ್ಟು ಅಂದ್ರೆ ಸಾವಿರ ಬಿ ಸಿಇಿನಲ್ಲಿ ನಿರ್ಮಿಸಲಾಗಿರ್ತಕ್ಕಂಥದ್ದು ಏನಾದರೆ ಹಿಂದೂ ಮತ್ತು ಜೈನ್ ದೇವಾಲಯಗಳು ಚಂದೇಲರ ಕಾಲದಲ್ಲಿ ಎಂಬತ್ತೈದಕ್ಕೂ ಹೆಚ್ಚು ದೇವಾಲಯಗಳಿದ್ದು ಆ ದುರಾದೃಷ್ಟ ಪದ್ಧತಿ ಈಗ ಏನಾಗಿದೆ ಅಂದ್ರೆ ಹನ್ನೆರಡು ಮಾತ್ರ ಉಳುಕೊಂಡಿದ್ದಾವೆ ಹಿಂದೂ ಮತ್ತು ಜೈನ್ ರಿಲೇಟೆಡ್ ಆಗಿರ್ತಕ್ಕಂಥ ಟೆಂಪಲ್ ಇನ್ನು ಉಳಿದಿರುವ ಹನ್ನೆರಡು ದೇವಾಲಯಗಳಲ್ಲಿ ಖಂದೇರಿಯ ಮಹಾದೇವ ದೇವಾಲಯ ಇಂಪಾರ್ಟೆಂಟು ಖಂದೇರಿಯ ಮಹಾದೇವ ದೇವಾಲಯಲ್ಲಿ ಕಂಡು ಬರುತ್ತೆ ಖಜರಾವ್ ಕಂಡು ಖಜರಾವ್ದಲ್ಲಿ ಕಂಡು ಬರುತ್ತೆ ಖಜರಾವ್ಲಿ ಏನು ಜಿ ಟ್ವೆಂಟಿ ಕಲ್ಚರಲ್ ಮೀಟಿಂಗ್ ನಡೆದಿತ್ತು ಖಜರಾವ್ ನೃತ್ಯ ಉತ್ಸವ ಅಲ್ಲಿ ನಡೆದಿತ್ತು ಖಜರಾವ್ ಇತ್ತೀಚೆಗೆ ಅಂತಾರಾಷ್ಟ್ರೀಯ ನೃತ್ಯೋತ್ಸವವನ್ನು ಆಯೋಜಿಸಿತ್ತು ಇದನ್ನು ಮಧ್ಯಪ್ರದೇಶ ಸರ್ಕಾರ ಸಂಸ್ಕೃತಿ ಇಲಾಖೆಯನ್ನು ನಡೆಸ್ಕೊಂಡು ಹೋಗಿರ್ತಕ್ಕಂಥದ್ದು ಖಜರಾವ್ ಉತ್ಸವ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಮೊದಲು ಖಜರಾ ಉತ್ಸವ ಹತ್ತೊಂಬತ್ತು ನೂರ ಐವತ್ ಎಪ್ಪತ್ತೈದರಲ್ಲಿ ಪ್ರಾರಂಭವನ್ನ ಮಾಡಲಾಗಿರ್ತಕ್ಕಂಥದ್ದು ಚಂದೆಯಲ್ಲಿ ಅರಸರ ಬಗ್ಗೆ ಗೊತ್ತಿದೆ ಮುಂದೆಲ್ ಪ್ರದೇಶವನ್ನು ಆಳಿದರು ರಜಪೂತ್ರ ಕುಲಕ್ಕೆ ಸೇರಿರ್ತಕ್ಕಂಥವ್ರು ಇವರು ಇತ್ತೀಚೆಗೆ ವಿಶ್ವ ಬ್ಯಾಂಕಿನ ನ ಅಧ್ಯಕ್ಷರಾಗಿ ಯಾರನ್ನು ನಾಮನಿರ್ದೇಶನ ಮಾಡಲಾಗಿದೆ ಆಯ್ಕೆಯಾಗಿದ್ರೆ ಅವರು ಯಾರಂದ್ರೆ ಅಜಯ್ ಬಂಗಾ ಇಸ್ ದ ರೈಟ್ ಆನ್ಸರ್ ನೋಡ್ರಿ ವಿಶ್ವ ಬ್ಯಾಂಕ್ ಬಗ್ಗೆ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ನಲವತ್ನಾಲ್ಕು ಪ್ರಧಾನ ಕಚೇರಿಯಲ್ಲಿ ಬಂದ್ರೆ ವಾಷಿಂಗ್ಟನ್ ಡಿಸಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ನುರ್ಪತುಂಗ ಪ್ರಶಸ್ತಿಗೆ ಯಾರನ್ನ ಆಯ್ಕೆ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದರೆ ದಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜಾನಕಿ ಶ್ರೀನಿವಾಸ ಮೂರ್ತಿ ಇಸ್ ದ ರೈಟ್ ಆನ್ಸರ್ ನೋಡ್ರಿ ಬಹಳ ಇಂಪಾರ್ಟೆಂಟು ಇದಕ್ಕೆ ಸುಮಾರು ಬಾರಿ ನಿಮಗೆ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನು ಕೇಳಿದಾರೆ ನೃಪತುಂಗ ಪ್ರಶಸ್ತಿ ಬಗ್ಗೆ ಕನ್ನಡ ಎಕ್ಸಾಮ್ ದಲ್ಲಿ ಕೇಳ್ತಿರ್ತಾರ ಸೊ ಇದ್ರ ಕುರಿತು ಡಿಸ್ಕಶನ್ ಮಾಡ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು ನೃಪತುಂಗ ಸಾಹಿತ್ಯ ಸಾಹಿತ್ಯಕ್ಕೆ ಖ್ಯಾತ ಬರಗರಾಗಿರ್ತಕ್ಕಂಥ ವೈದೇಯಿ ಇ ವೇದಯ್ಯ ಅವರನ್ನ ಆಯ್ಕೆ ಮಾಡಲಾಗಿರ್ತಕ್ಕಂಥದ್ದು ಅರ್ಥ ಆಯ್ತಾ ಇಲ್ಲಿ ವೈದಯ್ಯ ಅಂದ್ರೆ ಒಂದೇ ಜಾನಕಿ ಅಂದ್ರೂ ಒಂದೇ ಜಾನಕಿ ಶ್ರೀಮೂರ್ತಿ ಶ್ರೀನಿವಾಸ ಮೂರ್ತಿ ಅಂದ್ರು ಒಂದೇ ಇವರು ನೃಪತುಂಗ ಪ್ರಶಸ್ತಿಯನ್ನು ಪಡೆದ ಎರಡನೇ ಮಹಿಳೆಯಾಗಿದ್ದಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಹಿರಿಯ ಬರಗಾರ್ತಿ ಸಾರಾ ಅಬುಪೂರ್ ಅವರಿಗೆ ನೀಡಲಾಗಿರ್ತಕ್ಕಂಥದ್ದು ಅರ್ಥ ಆಯ್ತಾ ನೃಪತುಂಗ ಪ್ರಶಸ್ತಿ ಬಗ್ಗೆ ಮಾತಾಡ್ತಾ ಬಂದಾಗ ಇದು ಕನ್ನಡ ಸಾಹಿತ್ಯದಲ್ಲಿ ಶ್ರೇಷ್ಠವಾಗಿ ನೀಡುವ ಪ್ರಶಸ್ತಿಯಾಗಿದೆ ನೀಡುವ ಸಂಸ್ಥೆ ಬಿಎಂಟಿಸಿ ಇದನ್ನು ಮಾಡುತ್ತೆ ನೀಡುತ್ತೆ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಅಂದ್ರೆ ಬಿ ಎಂ ಟಿ ಸಿ ಪ್ರಾಯೋಜಕದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ನೀಡುತ್ತೆ ನೃಪತುಂಗ ಪ್ರಶಸ್ತಿ ಪಡೆದುಕೊಂಡವರು ವೈದೇಹಿ ಅಂತಕ್ಕಂಥವ್ರು ಪ್ರಶಸ್ತಿಯ ಮೊತ್ತ ಏಳು ಲಕ್ಷ ರೂಪಾಯಿಗಳಿರುತ್ತೆ ರಾಷ್ಟ್ರಕೂಟರ ಪ್ರಸಿದ್ಧ ಅರಸ ಅಮೋಘ ವರ್ಷ ನೃಪತಂಗ ನೆನಪಿಗಾಗಿ ಎರಡ್ ಸಾವಿರದ ಏಳರಲ್ಲಿ ಈ ಪ್ರಶಸ್ತಿಯನ್ನು ಸ್ಟಾರ್ಟ್ ಮಾಡಲಾಗಿರ್ತಕ್ಕಂಥದ್ದು ಯಾವುದು ನೃಪತುಂಗ ಮಾಡೋರು ಬಿ ಎಂ ಟಿ ಸಿ ಯಾರ ಒಂದು ಪ್ರಯೋಜುಕ್ತದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮೊದಲ ಬಾರಿಗೆ ಪಡೆದಿದ್ದು ದೇ ಜವರೇಗೌಡರು ನೀಡಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚನ್ನವೀರ ಕಣಿವಿಯವರು ಎರಡು ಸಾವಿರದ ಇಪ್ಪ ಇಪ್ಪತ್ತರಲ್ಲಿ ಆದರೆ ಜಿ ಎಸ್ ಅಮೋದ್ ಅಮೂರ್ ಅಂತಕ್ಕಂಥವ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಡೆದೊಡ್ದಾದರೆ ಮಲ್ಲೇಶ್ವರಂ ಜೆ ವೆಂಕಟೇಶ್ ಅವರಿಗೆ ನೀಡಲಾಗಿತ್ತು ಇನ್ನು ಜಾನಕಿ ಶ್ರೀಮೂರ್ತಿ ಬಗ್ಗೆ ಕಾವ್ಯನಾಮ ವೈದೇಯಿ ಕಾದಂಬರಿ ಅಸ್ಪೃಶ್ಯರು ಬರೆದಿರ್ತಕ್ಕಂಥ ಕವನ ಸಂಕಲ್ ಇಂಪಾರ್ಟೆಂಟ್ ನೋಡಿರಲ್ಲಿ ಪಾರಿಜಾತ ಅಂತಕ್ಕಂಥದ್ದು ಕ್ರೌಂಚ್ ಪಕ್ಷಿಗಳು ಅಂತಕ್ಕಂಥದ್ದು ಎಂಬ ಈ ಒಂದು ಕಾವ್ಯಕ್ಕೆ ಅವರಿಗೆ ಏನು ಕವನ ಸಂಕಲಕ್ಕೆ ಏನು ಸಿಕ್ಕಿದೆ ಅಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ ಅಂದರೆ ಕ್ರೌಂಚ್ ಪಕ್ಷಗಳು ಎಕ್ಸ್ಟ್ರೀಮ್ಲಿ ಇಂಪೋರ್ಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಎರಡು ಸಾವಿರದ ಇಪ್ಪತ್ತ್ಮೂರರ ಐ ಸಿ ಸಿ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ತಂಡ ಯಾವುದು ಅಂತ ಪ್ರಶ್ನೆ ಕೇಳಿದರೆ ದ್ಯಾಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಆಸ್ಟ್ರೇಲಿಯಾ ಇಸ್ ದ ರೈಟ್ ಆನ್ಸರ್ ಸದ್ದು ಆರನೇ ಬಾರಿಗೆ ಅಂದರೆ ಆರನೇ ಬಾರಿಗೆ ಈ ಒಂದು ಐ ಸಿ ಸಿ ವಿಶ್ವಕಪ್ ಟಿ ಟ್ವೆಂಟಿ ಮಹಿಳೆಯರ ಕಪ್ ಗೆದ್ದುಕೊಂಡಿರ್ತಕ್ಕಂಥ ತಂಡ ಯಾವುದಂದರೆ ಆಸ್ಟ್ರೇಲಿಯಾ ಎರಡು ಸಾವಿರದ ಇಪ್ಪತ್ತ್ಮೂರ ಟಿ ಟ್ವೆಂಟಿ ಮಹಿಳಾ ವಿಶ್ವಕಪ್ ಆಸ್ಟ್ರೇಲಿಯಾ ಗೆದ್ದುಕೊಂಡಿದೆ ಗೊತ್ತಾಯಿತು ಆಸ್ಟ್ರೇಲಿಯಾ ಮಹಿಳಾ ತಂಡವು ಆರನೇ ಬಾರಿ ಗೆದ್ದುಕೊಂಡಿದೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರ ಟಿ ಟ್ವೆಂಟಿ ವಿಶ್ವಕಪ್ ದಕ್ಷಿಣ ಆಫ್ರಿಕಾದಲ್ಲಿ ನಡೆಸಲಾಗಿತ್ತು ಐ ಸಿ ಸಿ ಮಹಿಳಾ ಟಿ ಟು ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಒಂದು ಎಂಟನೇ ಆವೃತ್ತಿಯಾಗಿದೆ ಎಂಟನೇ ಆವೃತ್ತಿಗೆ ಕಟ್ಕೊಂಡಿದ್ದು ಆಸ್ಟ್ರೇಲಿಯಾ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಡೆದಿತ್ತು ಅರ್ಥ ಆಯ್ತಾ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ದಕ್ಷಿಣ ಆಫ್ರಿಕಾ ರನ್ನರ್ ಅಪ್ ಆಗಿ ತಂಡವಾಗಿದೆ ಅಂದರೆ ಫೈನಲ್ ಭದ್ರತಕ್ಕಂಥದ್ದು ದಕ್ಷಿಣ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ಎರಡು ಸಾವಿರದ ಇಪ್ಪತ್ತೆರಡರ ಐ ಇಪ್ಪತ್ತರ ಐ ಸಿ ಸಿ ಟಿ ಟ್ವೆಂಟಿ ಮಹಿಳಾ ವಿಶ್ವಕಪ್ನ ಆಸ್ಟ್ರೇಲಿಯಾವು ಗೆದ್ದುಕೊಂಡಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತರ ಐ ಸಿ ಸಿ ಟಿ ಟ್ವೆಂಟಿ ಮಹಿಳಾ ವಿಶ್ವಕಪ್ ಆಸ್ಟ್ರೇಲಿಯಾದಲ್ಲಿ ನಡೆದ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತಲ್ಲಿ ಆಸ್ಟ್ರೇಲಿಯಲ್ಲಿ ನಡೆದಿತ್ತು ಆಸ್ಟ್ರೇಲಿಯಾ ಗೆದ್ದುಕೊಂಡಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನಡೆದಿತ್ತು ಆಸ್ಟ್ರೇಲಿಯಾನೇ ಗೆದ್ದುಕೊಂಡಿದೆ ಇನ್ನ ಯಾವ ತಂಡಗಳು ಗೆದ್ದುಕೊಂಡಿದ್ದೀವಿ ಅಂತ ಇದು ಕೊಟ್ಟಿದೀನಿ ಎಲ್ಲರೂ ಶಾಟ್ ತಗೊಳ್ಳಿ ಎಸ್ ನೆಕ್ಸ್ಟ್ ನೋಡೋಣ ಹದಿಮೂರನೇ ಆವೃತ್ತಿಯ ರಾಷ್ಟ್ರೀಯ ಮಹಿಳಾ ಹಾಕಿ ಚಾಂಪಿಯನ್ಶಿಪ್ ನಲ್ಲಿ ಚಾಂಪಿಯನ್ ಆದ ತಂಡ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಅದು ಸರಿಯಾಗಿರ್ತಕ್ಕಂಥ ಉತ್ತರ ಮಧ್ಯಪ್ರದೇಶ ಹದಿಮೂರನೇ ಆವೃತ್ತಿಯ ರಾಷ್ಟ್ರೀಯ ಮಹಿಳಾ ಹಾಕಿ ಚಾಂಪಿಯನ್ಶಿಪ್ ನಲ್ಲಿ ಮಧ್ಯಪ್ರದೇಶ ಪ್ರಶಸ್ತಿ ಪಡೆದುಕೊಂಡಿರ್ತಕ್ಕಂಥದ್ದು ಫೆಬ್ರವರಿ ಇಪ್ಪತ್ತಾರರಿಂದ ಫೈನಲ್ನಲ್ಲಿ ಮಹಾರಾಷ್ಟ್ರ ವಿರುದ್ಧ ಐದು ಆರು ಗೋಲ್ಗಳಿಂದ ಐದು ಒಂದು ಗೋಲ್ಗಳಿಂದ ಜೈವನ್ನ ಸಾರಿದೆ ಹರಿಯಾಣ ವಿರುದ್ಧ ಎರಡು ಒಂದರಲ್ಲಿ ಗೆದ್ದು ಜಾರ್ಖಂಡ್ ಏನಂದ್ರೆ ಮೂರನೇ ಸ್ಥಾನವನ್ನು ಪಡೆಯಲು ಪಡೆದುಕೊಂಡಿರ್ತಕ್ಕಂಥದ್ದು ಅಂದರೆ ಫಸ್ಟ್ ಪಡೆದಿದ್ದು ಮಧ್ಯಪ್ರದೇಶ್ ಇನ್ನು ಅಪ್ ಆಗಿದ್ದು ಮಹಾರಾಷ್ಟ್ರ ಮೂರನೇ ಮೂರನೇದು ಯಾವ್ದಂದ್ರೆ ಜಾರ್ಖಂಡ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ವಾಯು ವ್ಯಾಯಾಮ ಎಲ್ಲಿ ನಡೆಯಲಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ಯು ಕೆ ಇಸ್ ದ ರೈಟ್ ಆನ್ಸರ್ ಮಾರ್ಚ್ ಇಪ್ಪತ್ತ್ ಮೂರರಲ್ಲಿ ಇದೊಂದು ಯು ಕೆ ಒಂದು ವಾಡಿಂಗ್ಟನ್ ಏರ್ ಫೋರ್ಸ್ ಬೇಸ್ ನಲ್ಲಿ ಕೋಬ್ರಾ ವಾರಿಯರ್ ವ್ಯಾಯಾಮ ನಡೆಯಲಿದೆ ಇದೊಂದು ಬಹು ರಾಷ್ಟ್ರೀಯ ವ್ಯಾಯಾಮ ಆಗಿದೆ ಸಿಂಗಾಪುರ್ ಥೈಲ್ಯಾಂಡ್ ಯು ಎಸ್ ಎ ಜೊತೆಗೆ ಭಾರತವೂ ಕೂಡ ಇದರಲ್ಲಿ ಭಾಗವಹಿಸ್ತಾ ಇದೆ ಭಾರತ ಮತ್ತು ಯು ಕೆ ಮಿಲಿಟರಿ ಮಧ್ಯದಲ್ಲಿ ನಡೆಯುವ ವ್ಯಾಯಾಮಗಳು ಯಾವಂದ್ರೆ ಒಂದು ಇಂಪಾರ್ಟೆಂಟ್ ಯಾವುದಂದ್ರೆ ಏರ್ ಫೋರ್ಸ್ ಭಾಗವಹಿಸ್ತಾ ಇದರಲ್ಲಿ ಇಂದ್ರ ಧನುಷ್ ಅಂತಕ್ಕಂಥದ್ದು ಇನ್ನೊಂದು ಅಜಯ್ ವಾರಿಯರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ರಾಜ್ಯದ ಅತಿ ಉದ್ದದ ರನ್ವೆ ಹೊಂದಿರುವ ವಿಮಾನ ನಿಲ್ದಾಣ ಯಾವುದು ಅಂತ ಪ್ರಶ್ನೆ ಕೇಳಿದರೆ ರನ್ವೆ ಅರ್ಧ ಸರಿಯಾಗಿರ್ತಕ್ಕಂಥ ಉತ್ತರ ಶಿವಮೊಗ್ಗ ವಿಮಾಗ ನಿಲ್ದಾಣ ಶಿವಮೊಗ್ಗದ ಸೊಗಾನೆಯಲ್ಲಿ ನಿರ್ಮಾಣವಾಗಿರುವ ನೂತನ ವಿಮಾನ ನಿಲ್ದಾಣ ಪ್ರಧಾನಿ ನರೇಂದ್ರ ಮೋದಿಯವರು ಇತ್ತೀಚೆಗೆ ಲೋಪಾರ್ಣೆ ಮಾಡಿದರು ಇದು ರಾಜ್ಯದ ಒಂಬತ್ತನೇ ಮತ್ತು ದೇಶದ ನೂರ ನಲವತ್ತೆಂಟನೇ ವಿಮಾನ ನಿಲ್ದಾಣವಾಗಿದೆ ಇದು ಮಧ್ಯ ಕರ್ನಾಟಕದ ಮೊದಲು ವಿಮಾನ ನಿಲ್ದಾಣ ಎಂಬ ಹೆಗ್ಗಳಿಕೆಗೂ ಕೂಡ ಇದು ಪಾತ್ರವಾಗಿರ್ತಕ್ಕಂಥದ್ದು ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಯಾವಾಗ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಫೆಬ್ರವರಿ ಇಪ್ಪತ್ತೆಂಟರಂದು ಆಚರಣೆ ಮಾಡಲಾಗಿರ್ತಕ್ಕಂಥದ್ದು ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟರಂದು ನಾವು ಆಚರಣೆ ಮಾಡ್ತೀವಿ ಫೆಬ್ರವರಿ ಇಪ್ಪತ್ತೆ ಫೆಬ್ರವರಿ ಕರೆಂಟ್ ಅಫೇರ್ಸ್ ಅನ್ನು ಡಿಸ್ಕಶನ್ ಮಾಡ್ತಾ ಇದೀವಿ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ನಾವು ಏನಾಗಿದೆ ಈಗ ರೀಚ್ ಆಗಿದ್ದೀವಿ ಇದರ ಒಂದು ಹಿನ್ನೆಲೆ ಏನಂದ್ರೆ ಹತ್ತೊಂಬತ್ತರ ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟರಂದು ಡಾಕ್ಟರ್ ಸಿ ವಿ ರಾಮನ್ ಅವರು ಬೆಳಕಿನ ಚದುರುವಿಕೆ ಪರಿಣಾಮವನ್ನು ಆವಿಷ್ಕರಿಸಿದರು ಇದರ ರಾಮನ್ ಎಫೆಕ್ಟ್ ಅಂತ ನಾವು ಹೇಳ್ತೀವಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಹೇಳಬೇಕೆಂದ್ರೆ ಗ್ಲೋಬಲ್ ಸೈನ್ಸ್ ಫಾರ್ ಗ್ಲೋಬಲ್ ಬೀಯಿಂಗ್ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ ಮೂರನೇ ವಿಜ್ಞಾನ ದಿನದ ಥೀಮ್ ಆಗಿದೆ ಈ ವಿಜ್ಞಾನ ದಿನದೊಂದಿಗೆ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಅನ್ನ ಸಾರಿ ಇವತ್ತಿನ ಒಂದು ಈ ಒಂದು ಫೆಬ್ರವರಿ ಫುಲ್ ಮಂತ್ ಕರೆಂಟ್ ಅಫೇರ್ಸ್ ಅನ್ನ ಮುಖ ಮತ್ತೆ ಮುಂದೆ ನಿಮಗೆ ಮಾರ್ಚ್ ಫುಲ್ ಮಂತ್ ಕರೆಂಟ್ ಅಫೇರ್ಸ್ ಮಾಡ್ತೀವಿ ಡೋಂಟ್ ವರಿ ಸೊ ದಟ್ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಫಾರ್ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಗಳಿಗೆ ಎಲ್ಲರೂ ಚೆನ್ನಾಗಿ ಓದಿ ಅಂತ ಹೇಳುತ್ತಾ ಇವತ್ತಿನ ಕರೆಂಟ್ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದೀವಿ